ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಾಂ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇಯರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದು ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇಯರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಂ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ, ಹರಿಹಿ ಓಂ, ಹರಿಹಿ ಓಂ. ಸ್ವಸ್ತಸ್ತು. ಅಶೇಡಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಶಾಪ ನೋದನ ಪಟುತರೆ ಧರ್ಮ ದಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ದ್ರೌಪದಿ ಆತ್ಮಕಥಾ ವಿವರಣಾರಂಭೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿಹಿ ಓಂ, ಹರಿಹಿ ಓಂ, ಹರಿಹಿ ಓಂ. ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ, ಹರಿಹಿ ಓಂ, ಹರಿಹಿ ಓಂ. ನಾಳೆನೇ ದಿನ 22 ಮನಸ್ಸಿನಲ್ಲಿ
ಬಹಳ ಆನಂದ ಆಗ್ತಾ ಇದೆ. ಯಾಕೇನು ತಿಳ್ಕೊಂಡಂತಂದರೆ, ನನಗೆ ತಿಳುವಳಿಕೆ ಬಂದಾಗಿನಿಂದಲೂ ಕೂಡ ನಾನು RSS ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಪರಿಪೂರ್ಣ ಸಮರ್ಥಕನಾದಂಥ ವ್ಯಕ್ತಿ. ಯಾವಾಗ ಯಾವಾಗ ಕರಸೇವಕರ ಮೇಲೆ ಆಕ್ರಮಣವಾಯಿತೋ ಆ ಸಂದರ್ಭದಲ್ಲಿ ಬಹಳ ಪೀಡಿತನಾಗಿ ಅತ್ತವನು ನಾನು. ಅವರ ಒಳಿತಿಗೋಸ್ಕರ ಸಾಕಷ್ಟು ಪಾರಾಯಣ ಜಪವನ್ನು ಮಾಡಿರ್ತಕ್ಕಂಥ ವ್ಯಕ್ತಿನ. ಹೈಕೋರ್ಟ್ ನಿರ್ಣಯ ಬಂದಾಗ ಕುಣಿದಾಡದವನು ನಾನು. ಈಗ ನಾಳಿನ ದಿವಸ ರಾಮನ ಪ್ರತಿಷ್ಠಾಪನೆ, ಅಷ್ಟು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ, ಆಗಿಲ್ಲ. ಆದರೆ ನನಗಂತೂ 14 ವರ್ಷದ ನಂತರ ರಾಮಚಂದ್ರ ಅಯೋಧ್ಯೆಗೆ ಬಂದಾಗ ಏನೊಂದು ಆನಂದ ಆ ಜನರು ಪಟ್ಟಿದ್ದರೂ ಆ ಆನಂದದ ಕೆಲವು ಭಾಗ ನಾನು ಅನುಭವಿಸ್ತಾ ಇದ್ದೆ. ಪರಮಾತ್ಮ ಹೇಳಿದ್ದ, ಕಲಿಯುಗದಲ್ಲಿ ನನ್ನ ಅವತಾರ ತೆಗೆದುಕೊಳ್ಳೋದಿಲ್ಲ, ಆದರೆ ವಿಭೂತಿ ಪುರುಷರಲ್ಲಿ ಇದ್ದುಕೊಂಡು ನಾನು ಮಹಾನ್ ಕಾರ್ಯ ಮಾಡಿಸ್ತೇನೆ ಅಂತ ಹೇಳ್ಕೊಂಡಂತೆ. ನನ್ನ ಪ್ರಕಾರ ಶ್ರೋತೃಗಳಲ್ಲಿ ಎಷ್ಟು ಜನ ಒಪ್ತಿರೋ ಗೊತ್ತಿಲ್ಲ, ಗೊತ್ತಿಲ್ಲ. ಮೋದಿ ಅಂತಕ್ಕಂಥ ಇವತ್ತಿನ ನಮ್ಮ ಪ್ರಧಾನಮಂತ್ರಿ ಅಂತಿದ್ದಾರೆ, ಪರಮಾತ್ಮನ ಒಂದು ವಿಶಿಷ್ಟವಾದ ವಿಭೂತಿ ಅವರಲ್ಲಿ ಇರಲೇಬೇಕು. ಇಲ್ಲದೇ ಇದ್ದರೆ ಇಷ್ಟು ಮಹಾನ್ ಕಾರ್ಯ ಇಷ್ಟು ಬೇಗನೆ ಆಗ್ತಿರಲಿಲ್ಲ. ಆ ಅಯೋಧ್ಯೆಯಲ್ಲಿ ದೇವರ ಸನ್ನಿಧಾನ ಇರಲೇಬೇಕು. ಯಾಕೆಂತಂದರೆ ಒಂದು ಮಂದಿರ ಕಟ್ಟಬೇಕಾದ್ರೆ ಕೋಟ್ಯವಧಿ ರೂಪಾಯಿ ಬೇಕು. ಎಷ್ಟೋ ಸಲ ಅದಕ್ಕೆ ಬೇಡಿಕೆ ಎಷ್ಟು ಹಣ ಬರದೇ ಇದ್ದರೆ ಅವಕಾಶ ನಡೀತಾ ಇರ್ತದೆ, 4-5 ವರ್ಷ ಮಾಗ್ತದೆ, ಆಗೋದಿಲ್ಲ ಈ ರೀತಿಯಾಗಿ. ಆದರೆ ಇಲ್ಲಿ ಬೇಡಿಕೆ ಇದ್ದದ್ದು 900 ಕೋಟಿ. ಈ ರಾಮ ಮಂದಿರ ಕಟ್ಟಿಸೋದಕ್ಕೋಸ್ಕರ ಯಾವ ಸರ್ಕಾರದಿಂದ ಸಹಾಯ ತೆಗೆದುಕೊಂಡಿಲ್ಲ, ಸರ್ಕಾರ ಒಂದು ಪೈಸೆ ಕೊಟ್ಟಿಲ್ಲ, ಬೇಡಿಯೂ ಇಲ್ಲ ಇವರು. ಆದರೆ ಪ್ರಜೆಗಳು ಕೊಟ್ಟ ಹಣ ಎಷ್ಟು ಅಂತ ತಿಳ್ಕೊಂಡಂತಂದರೆ 900 ಕೋಟಿ ಬೇಡಿದರೆ ಇವತ್ತು ಆ ರಾಮ ತೀರ್ಥಕ್ಷೇತ್ರ ನ್ಯಾಸ ಅಂತಿಕೊಂಡಂತೇನೆ ಟ್ರಸ್ಟ್ ಇದೆ, ಅದಕ್ಕೆ ಈಗ 3,200 ಕೋಟಿಯಷ್ಟು ಹಣ ಬಂದಿದೆ ಅಂತೆ. ಅವ್ರು ಹೇಳ್ತಾರೆ ಹಣ ಹಾಗೆ ಇದೆ, ಅದರ ಬಟ್ಟೆಯಿಂದ ನಾವು ಗುಡಿ ಕಟ್ತಾ ಇದ್ದೇವೆ ಅಂತ ತಿಳ್ಕೊಂಡಂತ. ಅರ್ಥ ಮಾಡಿಕೊಳ್ಳಿ, ಪರಮಾತ್ಮನ ಸನ್ನಿಧಾನ ಇಲ್ಲದೇ ಇದ್ದರೆ, ಪರಮಾತ್ಮನ ಮನಸ್ಸಿಗೆ ಬಂದಿರದೇ ಇದ್ದರೆ ಇಂಥ ಮಹಾನ್ ಕಾರ್ಯ ಆಗ್ತದೆಯಾ? ನಾಳಿನ ದಿವಸ ನಾವೆಲ್ಲರೂ, ಇವತ್ತು ಏಕಾದಶಿ ಆಗುವಲ್ಲ, ಸಾಧ್ಯವಾದಷ್ಟು ಹರೇ ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರದ ಜಪವನ್ನು ನಾವು ಮಾಡೋಣ. ನಾಳಿನ ದಿವಸ ಪೂರ್ತಿ ದಿವಸ ಶ್ರೀರಾಮಚಂದ್ರನ ಚಿಂತನೆಯಲ್ಲಿ ನಾವು ಕಳೆಯೋಣ. ನಮ್ಮ ವಿದ್ಯಾಪೀಠದಲ್ಲಿ ನಾನು ಈ ಮೊದಲೇ ಅನೇಕ ಸಲ ತಿಳಿಸಿದಂತೆ ನಾಳೆ ರಘುತ್ತಮರ ತೀರ್ಥರ ಆರಾಧನೆಯೂ ಕೂಡ ಇದೆ. ಸಂಯೋಗ ನೋಡಿಕೊಳ್ಳಿ, ಸ್ವಾಮಿಗಳ ಹೆಸರು ರಘುತ್ತಮ, ರಘುಕುಲದಲ್ಲಿ ಉತ್ತಮರು. ಅದು ಅವತ್ತು ರಾಮಚಂದ್ರನನ್ನು ಕರೆದವರು ಜನ ರಘುತ್ತಮ ರಘುತ್ತಮ ಅಂತ ತಿಳ್ಕೊಂಡಂತೇಳಿ. ಅಲ್ಲಿ ರಘುಕುಲದಲ್ಲಿ ಉತ್ತಮನಾಗಿ ರಘುಕುಲ ಉದ್ಧಾರಕ್ಕೆ ಬಂದ ಶ್ರೀರಾಮಚಂದ್ರನಿದ್ದರೆ, ಇಲ್ಲಿ ರಘು ಅಂತ ತಿಳ್ಕೊಂಡಂತಂದರೆ ಸಂಸ್ಕೃತದಲ್ಲಿ ರಘಿ ಅಂತಂದರೆ ಜ್ಞಾನ, ಉತ್ತಮವಾದ ಜ್ಞಾನವುಳ್ಳವರು ರಘುಗಳು. ಉತ್ತಮ ಜ್ಞಾನಿಗಳಲ್ಲಿಯೂ ಅತ್ಯಂತ ಉತ್ತಮರು ರಘುತ್ತಮರು. ಅವರ ಚರಿತ್ರೆ ನಾಳೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ, ಸಾಯಂಕಾಲ ಅಥವಾ ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅವರು ಕೂಡ ಬರ್ತಾ ಇದ್ದಾರೆ. ಆನಂತರ ಬೆಳಿಗ್ಗೆ
ನಮ್ಮಲ್ಲಿ 10 ಜನ ಗುರುಗಳ ಸನ್ನಿಧಾನದ ವೃಂದಾವನ ಇದೆ. ಶ್ರೀ ಸತ್ಯಾತ್ಮತೀರ್ಥರು ಸ್ಥಾಪನೆ ಮಾಡಿದ್ದಾರೆ. 10 ಜನರಲ್ಲಿ ರಘುತ್ತಮರು ಮೃತ್ತಿಕಾ ವೃಂದಾವನ ಕೂಡ ಇದೆ. ಪಂಚಾಮೃತ ಅಭಿಷೇಕ ಸರಿಯಾಗಿ 6:30 ಗಂಟೆಗೆ 7:00 to 8:00 ಮಹಾಪೂಜಾ ಮತ್ತು ಪ್ರವಚನ 8:00 ಸರಿಯಾಗಿ ಎಲ್ಲರಿಗೂ ತೀರ್ಥಪ್ರಸಾದದ ವ್ಯವಸ್ಥೆ ಇದೆ. ತಪ್ಪದೇ ಬನ್ನಿ, ರಘುತ್ತಮರ ಅನುಗ್ರಹವನ್ನು ಸಂಪಾದನೆ ಮಾಡಿ. ಆನಂತರ 10:30 to 12:00 ನಮ್ಮಲ್ಲಿ ವಸೈಯಲ್ಲಿ ನಮ್ಮ ಕಾರವಾರ ಭಟ್ಕಳ ಇತ್ಯಾದಿ ಕಡೆಯಿಂದ ಬಂದಿರತಕ್ಕಂತಹ GSP ಬಾಂಧವರು ಮತ್ತು ಉಳಿದವರು ಸೇರಿಕೊಂಡು ಒಂದು ಭಜನಾ ಮಂಡಳಿ ಇದೆ. ಬಹಳ ಅದ್ಭುತವಾದ ಮೈಮರೆತು ಭಜನೆ ಮಾಡ್ತಾರೆ. ತಬಲ ಹಾರ್ಮೋನಿಯಂ ಸಹಿತವಾದಂಥ ವಾದ್ಯಗಳ ಜೊತೆಯಲ್ಲಿ ಸುಮಾರು 1.5 ತಾಸು ರಾಮಮಯವಾಗಿರ್ತಕ್ಕಂಥ ಅದ್ಭುತವಾದಂಥ ಇದೊಂದು ಸಂದರ್ಭ. ಇದರಲ್ಲೂ ಕೂಡ ಭಾಗವಹಿಸಿ. 12:00 ಮತ್ತೆ ಸ್ವಲ್ಪ ಉಪಹಾರದ ವ್ಯವಸ್ಥೆಯೂ ಕೂಡ ಇದೆ. ಆನಂತರ ಸಾಯಂಕಾಲ 4:00 ನಮ್ಮ ಬೋರಿವಲಿಯ ಭಜನಾ ಮಂಡಳಿ ಅಂಬರಣಿ ಭಜನಾ ಮಂಡಳಿಯ ಸದಸ್ಯರು ಭಜನೆಗೆ ಬರ್ತಾ ಇದ್ದಾರೆ. ಆನಂತರ ಮಾನವ ಜಾಗೃತಿ ಕೇಂದ್ರ ಅಂತ ಗುರುರಾಜ್ ಮಾನವ ಜಾಗೃತಿ ಕೇಂದ್ರ ಅಂತ ತಿಳ್ಕೊಂಡು ಅಂತೇಳಿ ದಕ್ಷಿಣ ಕನ್ನಡದ ಹೆಣ್ಮಕ್ಕಳಿಗೋಸ್ಕರ ನಮ್ಮ ವಿದ್ಯಾಪೀಠದಿಂದಲೇ ಪ್ರಾರಂಭವಾದ ಒಂದು ಕೇಂದ್ರ ಇದೆ. ತಾರತಮ್ಯಯುಕ್ತವಾದ ಬಹಳ ಒಳ್ಳೆಯ ರೀತಿಯಿಂದ ಭಜನೆ ಮಾಡ್ತಾರೆ. ಇಬ್ಬರು ಭಜನಾ ಮಂಡಳಿಗಳ ಭಜನೆ 4:00 to 5:30 ಇರ್ತದೆ. 5:00 ಸಹಸ್ರ ದೀಪದ ವ್ಯವಸ್ಥೆಯನ್ನು ನಾವು ಇಟ್ಟಿದ್ದೇವೆ. 1,000 ದೀಪಗಳನ್ನು ಹಚ್ಚಿ ದೀಪಾವಳಿ ಮಾಡಿ ಶ್ರೀರಾಮಚಂದ್ರ ಬಂಧದ ದಿನಕ್ಕೋಸ್ಕರ ದೀಪಾವಳಿಯನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ನಾವು ಆ ರೀತಿಯಾಗಿ ನಿರ್ಧಾರ ಮಾಡಿದ್ದೇವೆ. ಈಗಾಗಲೇ ನಮ್ಮ ವಿದ್ಯಾಪೀಠ 3 ದಿನಗಳಿಂದ ವಿದ್ಯುದ್ದೀಪಾಲಂಕಾರಗಳಿಂದ ಅಲಂಕೃತವಾಗಿದೆ. ನಾಳಿನ ದಿವಸವೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಅಲಂಕಾರ ಆಗ್ತದೆ. ತಪ್ಪದೇ ಬನ್ನಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ರಾಮಾಯಣದ ಭಾಗ. ಶ್ರೀರಾಮಚಂದ್ರ ತನ್ನ ಭಕ್ತರಾದ ವಾನರ ಸೇನೆಯ ಜೊತೆಯಲ್ಲಿ ಲಂಕೆಗೆ ಬಂದು ಮುಟ್ಟಿದ್ದಾನೆ. ಎದುರಾಳಿಯಾಗಿರ್ತಕ್ಕಂಥ ರಾವಣನ ಮನಸ್ಸಿನಲ್ಲಿ ಮೊದಲೇ ರಾವಣ ಗಾಬರಿಯಾಗಿದ್ದ. ಹನುಮಂತ ಬಂದು ಲಂಕೆಯನ್ನು ಸುಟ್ಟು ಹೋದ. ಇಂಥ ಹನುಮಂತರು ರಾಮನ ಹತ್ರ 8 ಜನ ಇದ್ದರು. ಅವನ ಮನಸ್ಸಿನ ಭಯವನ್ನು ಇನ್ನೂ ಹೆಚ್ಚು ಮಾಡೋದಕ್ಕೋಸ್ಕರ ಆ ಕಾಲದಲ್ಲಿ ಅಂಗದನನ್ನು, ರಾಜಕುಮಾರನಾಗಿರ್ತಕ್ಕಂಥ ಅಂಗದನನ್ನು ರಾಮಚಂದ್ರ ಕಳಿಸಿದ್ದಾನೆ, ಹೋಗಿ ನಮ್ಮ ಸಂದೇಶ ಮುಟ್ಟಿಸು, ಸೀತೆಯನ್ನು ಕೊಡು, ಇಲ್ಲದೆ ಯುದ್ಧಕ್ಕೆ ತಯಾರಾಗುವಂಥ. ಅಂಗದ ಬಂದಿದ್ದಾನೆ, ರಾವಣನಿಗೆ ಹೇಳಿದ್ದಾನೆ, ನಿನ್ನ ಯೋಗಕ್ಷೇಮಕ್ಕೋಸ್ಕರ ಹೇಳ್ತವೆ, ನೀನು ನಿನ್ನ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರಬೇಕಾಗಿದ್ದರೆ ಸೀತಾದೇವನ ಆದರಪೂರ್ವಕವಾಗಿ ಬಂದು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಕ್ಷಮೆ ಬೇಡಿಕೊ, ನಾನು ತ್ರಾಸು ಕೊಟ್ಟದ್ದಕ್ಕೋಸ್ಕರ. ರಾವಣನ ಸಭೆಯಲ್ಲಿ ರಾವಣನ ಎದುರಿನಲ್ಲಿ ಹೇಳುವಾಗ ರಾವಣನಿಗೆ ಬಹಳ ಸಿಟ್ಟು ಬರ್ತದೆ. ಏನು ಎಲ್ಲಿ ಕಪಿ ನೀನು, ಮಂಗಗಳಿಗೆ ನಾನು ಅನಿಸ್ತೇನೆ ಅಂತ ತಿಳ್ಕೊಂಡಿದ್ದೀಯಾ? ದೇವಾದಿ ದೇವತೆಗಳು ನನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅನಿಸ್ತಾರೆ, ನೀನು ಯಾತ್ರವನು? ಆಗ ಅಂಗದ ಹೇಳ್ತಾನೆ, ನಮ್ಮ ರಾಮಚಂದ್ರನ ಸಾಮರ್ಥ್ಯ ಆಮೇಲೆ ನೋಡುವಂತೆ, ಈಗ ನನ್ನ ಸಾಮರ್ಥ್ಯ ನೋಡು. ನಾನು ಕಾಲು ಊರಿ ನಿಲ್ತೇನೆ, ನಿಮ್ಮಲ್ಲಿ ಯಾರು ಬಂದು ನನ್ನ ಕಾಲು ಅಲುಗಾಡಿಸಿದರೆ ನಾನು ರಾಮಚಂದ್ರನಿಗೆ ಹೇಳ್ತೇನೆ, ರಾಮಚಂದ್ರ ಸೋತಿದ್ದೇವೆ, ನಡಿ ಹೋಗೋಣ ವಾಪಸ್ ಅಂತ ತಿಳ್ಕೊಂಡು ರಾವಣ ಹೇಳಿದೆ, ಏಯ್ ಹೇಳ, ಎತ್ತೇಸೇವನ್ನ ಕಪಿಯನ್ನು.
ಒಬ್ಬರಿಗಿಂತ ಒಬ್ಬರು ರಾಕ್ಷಸರು. ಕೊನೆಗೆ ಮೇಘನಾದ ಅಂದರೆ ಇಂದ್ರಜಿತ್ತು ಅಲುಗಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು, ಅಂಗದನ ಕಾಲು ಇಟ್ಟ ಹೆಜ್ಜೆಯನ್ನು ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ. ರಾವಣ ನಮ್ಮ ಬೆವರ್ತಾ ಇದೆ. ಆ ಕಾಲದಲ್ಲಿ ರಾವಣನೇ ಸಿಂಹಾಸನದಿಂದ ಎದ್ದು ಬಂದಿದ್ದಾನೆ. ಬಗ್ಗೆ ಇನ್ನೇನು, ಅವನ ಕಾಲನ್ನು ಅಲುಗಾಡಿಸ್ಬೇಕು. ಅಷ್ಟರಲ್ಲಿ ಅಂಗದ ತನ್ನ ಕಾಲು ಹಿಂದಿರ್ಸ್ಕೊಂಡಿದ್ದಾನೆ. ನೋಡು ನೀನು ರಾಜ, ನನ್ನ ಕಾಲು ಬೀಳ್ಬೇಡ, ಒಂದು ರಾಮಚಂದ್ರನ ಕಾಲು ಬೀಳು. ನಾವು ಯುದ್ಧಕ್ಕೆ ತಯಾರಿದ್ದೇವೆ ಅಂತಕೊಂಡು ಅಂಥೇಳಿ ಅಂಗದ ಹೇಳಿ ಹೊರಟೋಗ್ಬಿಟ್ಟಿದ್ದ. ರಾಕ್ಷಸರ ಸೈನ್ಯದಲ್ಲಿ ಭಯ. ಒಬ್ಬೊಬ್ಬ ಕಪಿ ಇಷ್ಟು ಮಹಾಪರಾಕ್ರಮಿಯಾಗಿದ್ದರೆ ಲಕ್ಷಾವಧಿ ಕಪಿಗಳು ಬಂದಿದ್ದಾರೆ, ಎಷ್ಟು ಸಾಮರ್ಥ್ಯ ಇರ್ಬೋದು. ಯುದ್ಧ ಆರಂಭವಾಗಿದೆ. ಕ್ರಮವಾಗಿ ಅವನ ಅನೇಕ ರಾವಣನ ಮಕ್ಕಳು ಮಂತ್ರಿಗಳು ಯುದ್ಧದಲ್ಲಿ ಬಲಿಯಾಗಿದ್ದಾರೆ. ಆನಂತರ ಅವರೆಲ್ಲರೂ ಬಲಿಯಾದ ನಂತರ ರಾವಣನ ಸೈನ್ಯ ವಾನರ ಸೇನೆಯನ್ನು ಎರಡು ಸಲ ಮೂರ್ಛಿತಗೊಳಿಸಿದ ವ್ಯಕ್ತಿ ಇಂದ್ರಜಿತ್. ಎಲ್ಲ ಅಸ್ತ್ರಗಳನ್ನು ಬಲ್ಲ ಮಹಾಪರಾಕ್ರಮಿ ಇಂದ್ರನ ಜೊತೆಗೆ ಯುದ್ಧ ಮಾಡಿದವ. ನಾಗಾಸ್ತ್ರವನ್ನು ಬಿಟ್ಟರೆ ಆ ಹಾವುಗಳ ವಿಷದಿಂದ ಎಲ್ಲ ಕಪಿಗಳು ಮೂರ್ಛಿತರಾಗಿದ್ದಾರೆ. ಯಾವುದೋ ಕಾರ್ಯಕ್ಕೆ ವಿಭೀಷಣ ಮತ್ತು ಜಾಂಬುವಂತ ನಗರಕ್ಕೆ ಹೋಗಿದ್ದರು. ಅವರು ಇಲ್ಲಿ ಯುದ್ಧ ಭೂಮಿಯಲ್ಲಿ ಇರಲಿಲ್ಲ. ವಿಭೀಷಣ ನಗರದ ಗುಪ್ತವಾದ ದಾರಿಯನ್ನೆಲ್ಲ ತೋರಿಸ್ತಾ ಇದ್ದ ಅವರಿಗೆ. ಈ ರೀತಿ ಇಲ್ಲಿಂದ ಆಕ್ರಮಣ ಮಾಡಿದರೆ ನಮ್ಮ ರಾಕ್ಷಸೇನೆ ಸೋಲ್ತದೆ ಅಂತ ಕೊಡ. ಅವನು ರಾಮನಿಗೆ ಶರಣು ಬಂದಿದ್ದ. ಅವ್ರು ಬಂದು ನೋಡ್ತಾರೆ, ಎಲ್ಲ ಮೂರ್ಛಿತರಾಗಿದ್ದಾರೆ. ಸ್ವಲ್ಪ ಇಲ್ಲ, ಸುಗ್ರೀವ ವಿಭೀಷಣ ಹೋಗಿದ್ದರು, ತಿರುಗಿ ಬರ್ತಾರೆ. ಜಾಂಬು ಅಂತ ನೋಡಿದರೆ ಸ್ವಲ್ಪ ಎಚ್ಚರ ಇತ್ತು ಅವನಿಗೆ. ಏನು ಜಾಂಬು ಅಂತ ಹೀಗಾಯ್ತಲ್ಲ, ಮೊದಲು ಹನುಮಂತನನ್ನು ನೋಡಿ, ಹನುಮಂತ ಜಾಗೃತನಾಗಿದ್ದರೆ ನಾವೆಲ್ಲ ಪುನಃ ಗೆಲ್ತೇವೆ ಅಂತ. ಹನುಮಂತನ ಹತ್ರ ಹೋದ್ರೆ ನಡೀರಿ, ರಾಮಚಂದ್ರನ ಹತ್ರ ಹೋಗೋಣ ಅಂತ ತಿಳ್ಕೊಂಡು ಅಂತ. ರಾಮಚಂದ್ರನಿಗೆ ಪರಮಾತ್ಮ ಹನುಮಂತ ದೇವರು ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ಗರುಡನನ್ನು ಆಹ್ವಾನ ಮಾಡುವಂತ. ರಾಮಚಂದ್ರ ಗರುಡನನ್ನು ಕರೀತಾನೆ, ಯಾಕೆಂದರೆ ಗರುಡನಿಗೆ ಅವತಾರ ಇಲ್ಲ. ಎಲ್ಲರೂ ಭೂಮಿಗೆ ಹೋಗುವಾಗ ಪರಮಾತ್ಮ ನಿನ್ನ ಸೇವೆ ನಾನು ಹೇಗೆ ಮಾಡಲಿ, ನನಗೆ ಅವತಾರ ಅಂತ ಅನ್ನೋದು ಇಟ್ಟಿರಲಿಲ್ಲ ನೀನು. ಗರುಡನಿಗೆ ಪರಮಾತ್ಮ ಬೇಡಿಕೊಂಡಿದ್ದ, ಗರುಡನು ಪರಮಾತ್ಮನಿಗೆ ಬೇಡಿಕೊಂಡಿದ್ದ. ಪರಮಾತ್ಮ ಹೇಳ್ತಾನೆ, ಸಮಯ ಬಂದಾಗ ನೀನು ಕರಿತೇನೋ, ನಿನ್ನ ಸೇವಾ ತೆಗೆದುಕೊಳ್ತೇನೆ, ಚಿಂತೆ ಮಾಡಬೇಡ ಅಂತ ಹೇಳಿದ್ದ. ಆಗ ಗರುಡನನ್ನು ಸ್ಮರಣೆ ಮಾಡಿದ್ದಾನೆ. ಗರುಡ ಬರ್ರ ನಿಂತುಕೊಂಡು ಅಂತೇಳಿ ಬಂದಾಕ್ಷಣಕ್ಕೇನೆ ಆ ಗರುಡನ ಬರುವ ಆವಾಜಕ್ಕೇನೆ ಎಲ್ಲ ಸರ್ಪಗಳು ಓಡಿ ಹೋಗ್ಬಿಟ್ಟಿವೆ. ಪುನಃ ಸೈನ್ಯ ಎದ್ದು ನಿಂತುಕೊಂಡಿದೆ, ಜಯ ಜಯಕಾರ ಮಾಡ್ತಾ ಇದೆ. ತಿರುಗಿ ಬಂದಿರತಕ್ಕಂತಹ ಬಂದು ನೋಡ್ತಾನೆ, ಅರೆ ಎಲ್ಲ ಕಪಿಗಳು ಹೇಗೆ ನಿಂತುಕೊಂಡು, ಈ ಸರ್ಪಾಸ್ತ್ರದಿಂದ ಇವರ್ಯಾರು ಜೀವಿತ ಉಳಿತಾ ಇರಲಿಲ್ಲಲ್ಲ ಅಂತಿಕೊಂಡು ಮತ್ತೆ ಘನಘೋರ ಯುದ್ಧವನ್ನು ಮಾಡಿ ಮೋಹನಾಸ್ತ್ರದಿಂದ ಎಲ್ಲರನ್ನೂ ಗಾಯಗೊಳಿಸಿ ಮೂರ್ಛಿತಗೊಳಿಸ್ತಾನೆ. ಮೂರ್ಛಿತಗೊಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ರಾಮಚಂದ್ರನಿಗೆ ಸಾಮರ್ಥ್ಯ ಇದ್ದರೂ ಕೂಡ ತನ್ನ ಸೇವಕರಿಗೆ ಸೇವೆ ಅವಕಾಶ ಕೊಡಬೇಕಲ್ಲ. ರಾಮಚಂದ್ರ ಅಶ್ವಿನಿ ದೇವತೆಗಳ ಅವತಾರ ಆಗಿರ್ತಕ್ಕಂಥ ಸುಷೇಣನಿಗೆ ಕೇಳ್ತಾನೆ, ಸುಷೇಣ ಏನು ಮಾಡಬೇಕಪ್ಪ, ಈ ಸೈನಿಕರೆಲ್ಲ ಮೂರ್ಛಿತರಾಗಿದ್ದಾರೆ, ಬಹಳ ಜನ ಕೈಕಾಲೆಲ್ಲ ಕಳೆದುಕೊಂಡಿದ್ದಾರೆ.
ಆಗ ಅವನು ಹೇಳ್ದ, ರಾಮಚಂದ್ರ ಇವರೆಲ್ಲರೂ ಜೀವಿತರಾಗಬೇಕಾಗಿದ್ದರೆ ಕಂದಮಾದನ ಪರ್ವತದ ಹತ್ರ ಒಂದು ಸಂಜೀವಿನಿ ಪರ್ವತ ಅಂತಿದೆ, ಬದರಿ ದಾಟಿ 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 ಕೈಲಾಸ ಪರ್ವತದ ಹತ್ತಿರ, ಅದಕ್ಕಿಂತ ಮೊದಲು ಗಂಧಮಾದನ ಪರ್ವತ, ಅಲ್ಲಿ ಸಂಜೀವಿನಿ ಪರ್ವತ ಅಂತಿದೆ, ಅಲ್ಲಿ ಸಂಜೀವಿನಿ ಔಷಧಗಳಿವೆ. ಔಷಧಗಳಲ್ಲಿ ವಿಶಲ್ಯಕರಣಿ, ಸಂಧಾನಕರಣಿ, ಸಂಜೀವಿನಿ ಇತ್ಯಾದಿ ಔಷಧಿಗಳಿವೆ. ಆ ಮೂಲಿಕೆಗಳನ್ನು ನೀವು ತರಿಸಿದರೆ ಇವರೆಲ್ಲರನ್ನೂ ಜೀವಿಸಬಹುದು. ವಿಶಲ್ಯಕರಣಿ ಏನು ಮಾಡ್ತದೆ ಅಂತಕೊಂಡಂತಂದರೆ, ಎಲ್ಲರ ಶರೀರದಲ್ಲಿ ಎಲ್ಲೆಲ್ಲಿ ಬಾಣ ಚುಚ್ಚಿವೆ ತಂತಾನಾಗಿ ಶರೀರದಿಂದ ಹೊರಗೆ ಬಂದುಬಿಡ್ತವೆ. ಅದೊಂದು ದೊಡ್ಡ ಅಯಸ್ಕಾಂತ ಇದ್ದಂತೆ, ಅಯಸ್ಕಾಂತ ಉಪಯೋಗಿಸಿ ಒಳಗಿನ ಗುಂಡುಗಳನ್ನು ಹೊರಗೆ ತೆಗೆದಂತೆ. ಸಂಧಾನಕರಣಿ ವಿಶಲ್ಯಕರಣಿ ಅಂತಕೊಂಡಂತೆ ಅದು ಮಾಡ್ತದೆ. ಸಂಧಾನಕರಣಿ ಅಂತಕೊಂಡಂತೆ ಏನಿದೆ ಅದು ಎಲ್ಲ ಅವಯವಗಳನ್ನು ಜೋಡಿಸ್ತದೆ. ಆನಂತರ ಇನ್ನೊಂದು ಇದೆ, ಅದು ನೆನಪಿಗೆ ಬರ್ತಾ ಇಲ್ಲ ನನಗೆ, ಅದು ಎಲ್ಲ ರೋಗವನ್ನು ದೂರ ಮಾಡಿ ಗಾಯ ಗುಣ ಮಾಡ್ತದೆ. ಆನಂತರ ಸಂಜೀವಿನಿ ಅವರನ್ನು ಪುನಃ ಜೀವಿತರನ್ನಾಗಿ ಮಾಡ್ತದೆ. ರಾಮಚಂದ್ರ ತನ್ನ ಪರಮಭಕ್ತ ಹನುಮಂತನಿಗೆ ಹೇಳ್ತಾನೆ, ಹನುಮಂತ ನಿನ್ನ ಕೆಲಸ ಇದು, ಹನುಮಂತ ಆಗಲಿ ಅಂತ ತಿಳ್ಕೊಂಡಂತೇಳಿ ವೇಗದಿಂದ ಹೋಗಿ ಆ ಸಂಜೀವಿನಿ ಪರ್ವತಕ್ಕೆ ಬರ್ತಾನೆ. ಆ ಅವನು ಸುಶೇನ ಹೇಳಿದ್ದ, ಆ ಎಲ್ಲ ವನಸ್ಪತಿಗಳು ಪ್ರಕಾಶ ಬೀರ್ತಾ ಇರ್ತವೆ, ಗುರುತು ಇರ್ತವೆ, ಆದರೆ ಹನುಮಂತ ದೇವರ ಮಹಿಮೆಯನ್ನು ನೋಡುವುದಕ್ಕೋಸ್ಕರ ಅವೆಲ್ಲ ತಮ್ಮ ಪ್ರಕಾಶವನ್ನು ನಿಲ್ಲಿಸಿಬಿಟ್ಟಿವೆ. ಹನುಮಂತ ನಮಗೆ ಕಲಿಸ್ತಾ ಇದ್ದಾನೆ, ಈಗ ಔಷಧಿ ಹುಡುಕ್ತಾ ಕೂತ್ಕೊಂಡ ವೇಳೆ ಆಗ್ತದೆ ಅಂತ ತಿಳ್ಕೊಂಡಂತೇಳಿ ಆ ಪರ್ವತವನ್ನೇ ಕಿತ್ತಿದ್ದಾನೆ. ಕಿತ್ತಿ ಒಂದು ಕೈಯಲ್ಲಿ ಪರ್ವತವನ್ನು ಹಿಡಿದುಕೊಂಡು ಇನ್ನೊಂದು ಕಡೆಯಲ್ಲಿ ಗದೆ ಹಾರ್ತಾ ಬಂದಿದ್ದಾನೆ. ಆ ಪರ್ವತ ತಂದಲ್ಲಿ ಇಡುವಷ್ಟರಲ್ಲಿ ಆ ಔಷಧಿಗಳ ಗಾಳಿಯಿಂದಲೇ ಎಷ್ಟು ಜನ ಕಪಿಗಳು ಸತ್ತಿದ್ರು, ಎಲ್ಲರೂ ಜೀವಿತರಾಗಿದ್ದಾರೆ. ರಾಮಚಂದ್ರ ಎಷ್ಟು ಜನ ಕಪಿಗಳನ್ನು ಕರೆದುಕೊಂಡು ಬಂದಿದ್ದ, ಎಲ್ಲರೂ ಜೀವಿತರಾಗಿದ್ದಾರೆ. ಮತ್ತು ಹಾಗಾದರೆ ಅಲ್ಲಿ ರಾಕ್ಷಸರು ಸತ್ತವರು ಜೀವಿತರಾಗಬೇಕಲ್ಲ, ಯಾಕೆಂದರೆ ಔಷಧಿಗೆ ಇವರು ರಾಕ್ಷಸರು ಇವರು ಮನುಷ್ಯರು ಅಂತ ಅನ್ನೋದು ಭೇದ ಇರೋದಿಲ್ಲಲ್ಲ. ಇಲ್ಲ, ರಾಮಚಂದ್ರ ಒಂದು ವಿಚಾರ ಮಾಡಿದ್ದ, ಒಂದು 10,000 ಕಪಿಗಳಿಗೆ ಒಂದು ನಿಯಮ ಕೆಲಸ ಕೊಟ್ಟಿದ್ದ, ಯಾರ್ಯಾರು ರಾಕ್ಷಸರು ಸಾಯ್ತಾರೆ ಅವರನ್ನು ಎಳೆದು ಸಮುದ್ರದಲ್ಲಿ ಹಾಕುವಂತ, ಅವರ ಕಲೆವರ ಸಿಕ್ಕಿರಬಾರದು. ಹೀಗಾಗಿ ಎಷ್ಟೋ ಲಕ್ಷ ಲಕ್ಷ ರಾಕ್ಷಸರ ಕಲೆವರೆಲ್ಲ ಸಮುದ್ರದಲ್ಲಿ ಹಾರಿ ಹೋಗ್ಬಿಟ್ಟಿದ್ದು ತೇಳ್ಕೊಂಡು, ಆದರೆ ಇವರೆಲ್ಲ ಮತ್ತು ಇವರು ಸತ್ಯವ್ರತಗಳನ್ನೆಲ್ಲ ಒಂದು ಕಡೆಗೆ ಇಟ್ಟು ಅವರುಗಳ ಕಳೆವರು ಇಟ್ಟಿದ್ದ, ಅವರೆಲ್ಲರೂ ಜೀವಿತರಾದರು, ಮತ್ತೆ ಸನ್ನದ್ಧರಾಗಿದ್ದಾರೆ. ಆಗ ಇಂದ್ರಜಿತ್ತು ಗಾಬರಿಯಾಗಿದ್ದಾನೆ, ಗಾಬರಿಯಾಗಿ ಕುಂಬಿಲ ಅಂತ ತಿಳ್ಕೊಂಡಂತೇಳಿ ಒಂದು ಗುಹ, ಆ ಗುಹಾದೊಳಗೆ ಅವನು 10 ಒಂದು ತರಹದ ವಿಶೇಷವಾದ ಮಂತ್ರಗಳಿಂದ ಉಪಾಸನೆ ಮಾಡಿದರೆ ಆನಂತರ ಅಜೇಯನಾಗಿ ಅವನು ಬಂದು ಮತ್ತು ಪುನಃ ಅನೇಕ ಅಸ್ತ್ರಗಳನ್ನು ಬಿಡುವಷ್ಟು ಸಾಮರ್ಥ್ಯ ಬರ್ತಿತ್ತು. ಮರುದಿವಸ ನೋಡ್ತಾರೆ ಇಂದ್ರಜಿತ್ತು ಯುದ್ಧಕ್ಕೆ ಬಂದಿಲ್ಲ. ಆಗ ವಿಭೀಷಣನ ಹೇಳ್ದ, ಲಕ್ಷ್ಮಣ ನಡಿ ಕುಂಬಿಲಕ್ಕೆ ಹೋಗೋಣ, ಅಲ್ಲಿ ಅವನು ಹೋಮ ಮತ್ತು ಜಪದಲ್ಲಿ ರತನಾಗಿರ್ತಾನೆ, ಅಲ್ಲೇ ಮುಗಿಸ್ಬಿಡವನನ್ನು, ಅವನು ಮಂತ್ರ ಹೇಳಿ ಹೊರಗೆ ಬಂದರೆ ಮಾತ್ರ ಅವನು ಗೆಲ್ಲಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೆ. ಹಾಗೆ ಆಗಲಿ ಅಂತ ತಿಳ್ಕೊಂಡಂತೇಳಿ ಲಕ್ಷ್ಮಣ ಹೋಗಿ ಅವನನ್ನು ಕೆಳಕ್ಕಿದ್ದಾನೆ. ಕೊನೆಗೆ ಅವರಿಬ್ಬರಲ್ಲಿ ಘನಘೋರವಾದ ಯುದ್ಧವಾಗಿ ಲಕ್ಷ್ಮಣ ಆ ಇಂದ್ರಜಿತ್ತು ಅವನನ್ನು ಮೇಘನಾದ ಅಂತೂ ಕೂಡ ಕರೀತಾರೆ, ಅವನನ್ನು ಸಂಹಾರ ಮಾಡಿದ್ದ. ರಾವಣನಿಗೆ ಬಹಳ ದೊಡ್ಡ ಪೆಟ್ಟು. ಇಂಥ ಇಂದ್ರಜಿತ್ತು ಸೋಲ್ತಾನೆ ಅಂತ ಅವನು ಕನಸಿನಲ್ಲಿ ಅವನು ನೆನೆಸಿರಲಿಲ್ಲ.
ಆಗ ಅವನು ನೆನಪಾಗಿದೆ ಕುಂಭಕರ್ಣನ ನೆನಪು. ಕುಂಭಕರ್ಣನಿಗೆ ಅವನು ಕೇಳಿದವರ ಏನು ಅಂತ ಅಂತಂದರೆ, ಆರು ತಿಂಗಳು ನಿದ್ದೆ, ಆರು ತಿಂಗಳು ಎಚ್ಚರ. ಎಚ್ಚರ ಇದ್ದಾಗಲೂ ಬೇಕಾದ್ರೆ ನಿದ್ದೆ ಮಾಡ್ಬೋದು, ಆದರೆ ನಿದ್ದೆ ಕಾಲದಲ್ಲಿ ಯಾರೂ ಅಪ್ಸುವಂತಿಲ್ಲ. ವಿಶಾಲವಾದ ಶರೀರ ಅವನದು, ಅವನನ್ನು ಎಬ್ಬಿಸ್ಲಿಕ್ಕೆ ಒಂದು 5,000 ಜನರ ರಾಕ್ಷಸರನ್ನು ಕಳಿಸಿದ್ದಾನೆ ರಾವಣ. 5,000 ಜನರು ಸುತ್ತಲೂ ಒರೆದು ಅವನ ಶರೀರ ಮೇಲೆ ನಿಂತು ಈಟಿಯಿಂದ ಚೂಪಾದ ಈಟಿಯಿಂದ ಚುಚ್ತಾ ಇದ್ದಾರೆ. ಏಳು 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 ಅಂದರೆ ಶರೀರ ದೊಡ್ಡದಿರಬೇಕು, ಕಲ್ಪನೆ ಮಾಡಿಕೊಳ್ಳಿ. ಅವನಿಗೋಸ್ಕರ ಒಂದು 100 ಡ್ರಮ್ ರಕ್ತ, 100 ಡ್ರಮ್ ಶರೆ, ಆನಂತರ 1,000 ಕಿಲೋ ಮಾಂಸ ಎಲ್ಲ ತಯಾರಿಟ್ಟಿದ್ರು. ಬಹಳ ರೀತಿಯಿಂದ ಪ್ರಯತ್ನ ಮಾಡಿದಾಗ ಕೊನೆಗೆ ಎದ್ದಿದ್ದಾನೆ. ಯಾಕೆ ಹಸಿದ್ರಿ, ಹಸಿವೆ ಅಂತಂದ. ಎಷ್ಟೋ ಕ್ವಿಂಟಲ್, 1,000 ಕ್ವಿಂಟಲ್ ಮಾಂಸ ತಿಂದ ಹಾಕಿದ, ಎಲ್ಲ ಡ್ರಮ್ಗಟ್ಟಲೆ ರಕ್ತವನ್ನು ಕುಡಿದ. ಪರ್ವತದಷ್ಟು ಎತ್ತರ ಶರೀರ ಬಂದ, ಅಣ್ಣ ನೀನು ಕರೆದಂತೆ ಎಬ್ಸಿದಂತೆ ಹೋದಪ್ಪ, ಇಂಥೆಲ್ಲ ಘಟನೆಗಳಾಗಿವೆ. ಇಂದ್ರಜಿತ್ ಕೂಡ ಸತ್ತೋಗಿದ್ದಾನೆ, ಈಗ ಉಳಿದವನು ನಾನೊಬ್ಬನೇ. ಅದಕ್ಕೋಸ್ಕರ ಏನು ಮಾಡಬೇಕು, ನಿನ್ನ ಸಹಾಯ. ಈ ಕಪಿಸೈನ್ಯವನ್ನು ಸೋಲಿಸು, ತಿಂದಾಕ ಪೂರ್ತಿಯಾಗಿ, ತಿಂದಾಕ ಹಸಿವೆ ಆಗಿದೆ ಅಲ್ಲ, ಎಲ್ಲರನ್ನು ತಿಂದಾಕ. ಯಾಕೆ ಯುದ್ಧ ಕಪಿಗಳಿಲ್ಲಕ್ಕೆ ಬಂದರು ನೋಡಪ್ಪ, ನಾನು ಹೋಗಿದ್ದೆ ಕರತ ಶೀರ್ಣರನ್ನು ಅವನು ರಾಶಿ ಮಾಡಿದ್ದ ರಾಮ, ನನ್ನ ತಂಗಿಯನ್ನು ಅಪಮಾನ ಮಾಡಿಸಿದ್ದ, ಅದಕ್ಕೆ ನಾನು ಅವನ ಹೆಂಡತಿಯನ್ನು ಅಪಹರಣ ಮಾಡ್ಕೊಂಡು ಬಂದಿದ್ದೇನೆ, ಅದಕ್ಕೆ ಇವರು ಯುದ್ಧಕ್ಕೆ ಬಂದಿದ್ದಾರೆ. ವಿಭೀಷಣ ಅಂತಾನೆ, ಯಾಕೆ ಈ ರಾಮನ ಉತ್ಸವರಿಗೆ ಹೋದಿ ನೀನು? ರಾಮ ಪರಮಾತ್ಮನ ಗೊತ್ತಿಲ್ಲ ನಿನಗೆ? ರಾಮ ಪರಮಾತ್ಮ ಲಕ್ಷ್ಮಣ ಶ್ರೇಷ್ಠ ದೇವರನ್ನು ಗೊತ್ತಿಲ್ಲೇನು? ಇವರನ್ನು ಸೋಲಿಸ್ಲಿಕ್ಕೆ ಆಗ್ತದೇನು? ಅದರಲ್ಲೂ ಕೂಡ ನೋಡು, ಪರಸ್ತ್ರೀಯನ್ನು ತಂದ ಮೇಲೆ ನಮ್ಮ ಶಕ್ತಿ ಕಡಿಮೆ ಆಗ್ತದೆ. ನೀನು ಪರಾಕ್ರಮಿ ತಪಸ್ವಿ ಅಲ್ಲ, ಆದರೆ ಪರಸ್ತ್ರೀಯರ ಹಿಂದೆ ಬಿದ್ದೆ ನಿನ್ನ ಎಲ್ಲ ತೇಜಸ್ಸನ್ನು ಕಳೆದುಕೊಂಡು ಬಿಟ್ಟಿದೆ. ಒಂದು ಕೆಲಸ ಮಾಡಿ ನಡಿ, ನಾವಿಬ್ಬರು ಕೂಡಿ ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸ್ಬಿಡೋಣ, ಆರಾಮಾಗಿರೋಣ ಅಂತ ರಾವಣ ಅಂತಂದ. ಇದಕ್ಕೋಸ್ಕರ ಎಬ್ಬಿಸಿದ್ದೇನು ನಿಮಗೆ ತಮ್ಮ, ನಾನು ಇದಕ್ಕೋಸ್ಕರ ನಂಬಿದ್ದೇನು? ಹೋಗಿ ಶರಣಾಗತರಾಗಿ ನಮ್ಮ ಅಷ್ಟು ಮರ್ಯಾದೆ ಏನರೇನು? ಬಿಡಪ್ಪ, ಯುದ್ಧ ಮಾಡಲಾರೆ ಮಾಡಬೇಕಾದ್ರೆ ಬಿಡು, ನಾನು ಹೋಗ್ತೇನೆ ಯುದ್ಧಕ್ಕೆ ಅಂತ ಕೊಡಂತ ರಾವಣ ಹೇಳಿದಾಗ, ಆಯಿತು ಅಣ್ಣ, ನನ್ನನ್ನು ಯಾವಾಗಲೂ ಆಹಾರ ಕೊಟ್ಟು ಬೆಳೆಸಿದ್ದೆ ನೀನು, ನಿನಗೆ ನಾನು ಹೇಗೆ ಇಲ್ಲ ಅಂತನಲ್ಲಿ ಹೋಗ್ತೇನೆ, ಶಕ್ತಿ ಇದ್ದಷ್ಟು ಯುದ್ಧ ಮಾಡ್ತೇನೆ. ಕುಂಭಕರ್ಣ ಬಂದರೆ ಹೀಗೆ ಒಂದು 100 ಜನ ಕಪಿಗಳನ್ನು ಹಿಡಿತಿದ್ದ, ಆ ಅಂತ ಬಾಯಿ ಮಾಡಿ ಒಳಗೆ ಹಾಕೋತೇನೆ. ಬಾಯಲ್ಲಿ ಹೋಗಿದ್ದ ಎಷ್ಟೋ ಕಪಿಗಳು ಅಲ್ಲಿನ ಮಧ್ಯದಿಂದ ಹೊರಗೆ ಬರ್ತಿದ್ರು, ಒಂದಷ್ಟು ಹಲ್ಲುಗಳ ಮಧ್ಯದಲ್ಲಿ ಸ್ಥಳ ಇತ್ತು. ಕೆಲವರು ಮೂಗಿನಿಂದ ಹೊರಗೆ ಬಂದರು, ಕೆಲವರು ಕಿವಿಯಿಂದ ಹೊರಗೆ ಬಂದರು, ಅಷ್ಟು ವಿಶಾಲವಾದ ಶರೀರ. ಕೊನೆಗೆ ಎಷ್ಟೋ 1,000 ಕಪಿಗಳನ್ನು ಅವನು ಮುಗಿಸಿದ್ದಾನೆ. ಅಂಗದ ಮೂರ್ಛಿತನಾಗಿದ್ದಾನೆ. ಅವನ ಜೊತೆ ಯುದ್ಧ ಮಾಡಿ ಸುಗ್ರೀವನಿಗೂ ಕುಂಭಕರ್ಣನಿಗೆ ಯುದ್ಧ ನಡೆದಿದೆ. ಕೊನೆಗೆ ಸುಗ್ರೀವನಿಗೆ ಒಂದು ಆಯುಧದಿಂದ ಗಾಯಗೊಳಿಸಿದ್ದಾನೆ. ಸುಗ್ರೀವ ಮೂರ್ಛಿತನಾದ. ಕುಂಭಕರ್ಣ ವಿಚಾರ ಮಾಡಿದ, ಇವನೇ ರಾಜ, ಇವನನ್ನು ನಾವು ನಗರ ಕರ್ಕೊಂಡು ಬಂದಿಯಲ್ಲಿ ಇಟ್ಬಿಟ್ರೆ ಇಮೋಷನಲ್ ಬ್ಲ್ಯಾಕ್ಮೇಲ್, ರಾಜ ಬೇಕು ಅಥವಾ ವಾಪಸ್ ಹೋಗ್ತಿರೋ, ಅವನನ್ನು ಕೊಲ್ಬೇಕನು, ಬ್ಲ್ಯಾಕ್ಮೇಲ್, ಇಮೋಷನಲ್ ಬ್ಲ್ಯಾಕ್ಮೇಲ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಆಗ ಕುಂಭಕರ್ಣ ಅವನನ್ನು ಹೆಗಲ ಮೇಲೆ ಹಾಕ್ಕೊಂಡು ಲಂಕಾನಗರಿಗೆ ಬಂದಿದ್ದಾನೆ. ಆಗ ಒಂದು ಸಣ್ಣ ನೊಣದಷ್ಟು ರೂಪ ತೆಗೆದುಕೊಂಡು ಹಾರತ ಹನುಮಂತ ದೇವರು ಜೊತೆಗಿದ್ದಾರೆ. ರಾಜ ತಾನಾಗೆ ಜಾಗೃತನಾಗಲಿ ಅಂತ ಕೊಂಡಂತೆ ಕುಂಭಕರ್ಣ ರಾಜನನ್ನೇ ಬಂದಿ ಮಾಡ್ಕೊಂಡು ಬಂದಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಲಂಕೆ ಜನರೆಲ್ಲ ಅವನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ, ಗಂಧದ ನೀರನ್ನು ಪ್ರೋಕ್ಷಣೆ ಮಾಡಿದ್ದಾರೆ. ಈ ಗಂಧದ ನೀರು ಬೀಳೋದ್ರಿಂದ ಮೂರ್ಛಿತನಾದ ಹೆಗಲ ಮೇಲಿದ್ದ ಸುಗ್ರೀವ ಜಾಗೃತನಾಗಿದ್ದಾನೆ.
ಅವನ ಕಿವಿಯಲ್ಲಿ ಬಂದು ಹನುಮಂತೇವರು ಹೇಳ್ತಾರೆ, ಅವನನ್ನು ಗಾಯಗೊಳಿಸು, ಕೆಳಗಿಳಿ ಜಗೆ ಅಂತ ಕೊಡಂತ. ಸುಗ್ರೀವನ ಹೆಗಲ ಮೇಲೆ ಹಾಕ್ಕೊಂಡಿದ್ದ, ಹೆಗಲ ಮೇಲೆ ಕುಳಿತ ಸುಗ್ರೀವ ತನ್ನ ಬಾಯಿಯಿಂದ ಅವನ ಕಿವಿಯನ್ನು ಕತ್ತರಿಸಿಬಿಟ್ಟಿದ್ದಾನೆ. ಈ ಕಡೆ ಹಾರಿ ಬಂದು ಇನ್ನೊಂದು ಕಿವಿ, ಮತ್ತೊಂದು ಮೂಗನು ಕೂಡ ಕಚ್ಚಿ ಮಣ್ಣು ಮಾಡಿಬಿಟ್ಟಿದ್ದಾನೆ. ಕುಂಭಕರ್ಣ ಏ ಅಂತ ಹೊಡೆದು ಎದುರಿಗೆ ಸುಗ್ರೀವ ಕೆಳಗೆ ಜಿಗದಾಕ್ಷಣಕ್ಕೇನೆ, ಓ ನನಗೆ ಗಾಯಗೊಳಿಸಿದೆ, ನೀನು ಬಿಡೋದಿಲ್ಲ ಬಂತು. ಶಕ್ತಿ ಆಯುಧವನ್ನು ತೆಗೆದುಕೊಂಡು, ಅದು ಬ್ರಹ್ಮದೇವರು ಕೊಟ್ಟಿರತಕ್ಕಂಥದ್ದು, ತಪಸ್ ಮಾಡಿ ಪಡೆದಿದ್ದ, ಅದನ್ನು ಸುಗ್ರೀವನ ಮೇಲೆ ಹೊಡೆದರೆ ಹನುಮಂತ ದೇವರು ವಿಚಾರ ಮಾಡಿದರು, ಇದನ್ನು ತಡೆದುಕೊಳ್ಳಿಕ್ಕೆ ಸುಗ್ರೀವನ ಹತ್ರ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಮಧ್ಯದಲ್ಲಿ ತಾವು ಬಂದಿದ್ದಾರೆ, ರೂಪ ತೆಗೆದುಕೊಂಡ ಶಕ್ತಿ ಆಯುಧವನ್ನು ಹಿಡಿದಿದ್ದಾರೆ, ದೊಡ್ಡ ರೂಪ ತೆಗೆದುಕೊಂಡು ಆ ನಂತರ ಮೊಳಕಾಲ ಮೇಲೆ ಇಟ್ಟು ಕಬ್ಬು ಮುರಿದಂತೆ ಮುರಿದು ಎಸೆದು ಬಿಟ್ಟಿದ್ದಾರೆ. ಎಸೆದು ಒಂದು ಕುಂಭಕರ್ಣನಿಗೆ ಗುದ್ದಿದರೆ ಕುಂಭಕರ್ಣ ಬಿದ್ದು ಮೂರ್ಛಿತನಾಗಿದ್ದ. ಹನುಮಂತ ದೇವರು ಸುಗ್ರೀವನನ್ನು ವಾಪಸ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಂತರ ಮರುದಿವಸ ಬಂದಾಗ ರಾಮನಿಗೂ ಕುಂಭಕರ್ಣನಿಗೂ ಯುದ್ಧವಾಯಿತು. ಕೊನೆಗೆ ರಾಮಚಂದ್ರ ತನ್ನ ನಿಶ್ಚಿತವಾದ ಬಾಣದಿಂದ ಮೊದಲು ಅವನ ಕೈಯನ್ನು ಕತ್ತರಿಸಿದ್ದಾನೆ. ಯಾಕೆ ಪೂರಾ ಶರೀರ ಉಲ್ಟಾ ಬಿದ್ದರೆ ಅನೇಕ ಕಪಿಗಳು ಸಾಯ್ತಾರೆ ಅಂತ ಕೊಡಂತೆ. ಇನ್ನೊಂದು ಕೈಯನ್ನು ಕತ್ತರಿಸಿದ್ದಾನೆ, ಮುಂದೆ ಬರಬೇಕು ಅಂತಂದಾಗ ಎರಡೂ ಕಾಲುಗಳನ್ನು ಕತ್ತರಿಸಿದ್ದಾನೆ. ಕೆಳಗೆ ಬಿದ್ದು ಆನಂತರ ಧಡಾಮಂತ ಸಮುದ್ರದಲ್ಲಿ ಬಿದ್ದು ಕುಂಭಕರ್ಣ ಸತ್ತೋಗಿದ್ದ. ರಾವಣನಿಗೆ ಗಾಬರಿಯೂ ಆಯಿತು, ಸಿಟ್ಟು ಬಂತು, ಸ್ವತಃ ಯುದ್ಧಕ್ಕೆ ಬಂದಿದ್ದಾನೆ. ರಾವಣನಿಗೆ ಲಕ್ಷ್ಮಣನಿಗೆ ಘನಘೋರವಾದ ಯುದ್ಧವಾಗಿದೆ. ಕೊನೆಗೆ ರಾವಣ ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡು, ಬ್ರಹ್ಮಾಸ್ತ್ರ ಅಂದರೆ ಇವತ್ತಿನ ಆಟಮ್ ಬಾಂಬ್, ತೆಗೆದುಕೊಂಡು ಲಕ್ಷ್ಮಣನ ಹಣೆಗೆ ಹಾಕಿದರೆ ಲಕ್ಷ್ಮಣನ ಹಣೆ ಸೀಳಿ ಮೂರ್ಛಿತನ ಕೆಳಗೆ ಬಿದ್ದುಬಿಟ್ಟಿದ್ರು. ಮತ್ತೊಬ್ಬರಾಗಿರಿ ಸತ್ತೋಗ್ತಿದ್ರು. ರಥದಲ್ಲಿ ಮೂರ್ಛಿತನಾಗಿ ಬಿದ್ದ ಲಕ್ಷ್ಮಣನನ್ನು ನೋಡಿ ರಾವಣ ಅಂತಾನೆ, ಇವನನ್ನು ಎತ್ಕೊಂಡು ಹೋಗಿಬಿಟ್ರೆ ರಾಮ ತಾನಾಗೆ ನನ್ನ ಶರಣ ಬರ್ತಾನೆ ಅಂತ ಹೇಳಿ ಲಕ್ಷ್ಮಣನನ್ನು ಎತ್ತಲಿಕ್ಕೆ ಬಂದಿದ್ದಾನೆ. ಆಗ ಮತ್ತೆ ಹನುಮಂತ ದೇವರು ಸಣ್ಣ ರೂಪ ತೆಗೆದುಕೊಂಡು ಲಕ್ಷ್ಮಣನ ಕಿವಿಯಲ್ಲಿ, ಏಳು ಏಳು ಲಕ್ಷ್ಮಣ, ಏಳು ನಿನ್ನ ಶೇಷ ರೂಪವನ್ನು ಸ್ಮರಣ ಮಾಡಿಕೊಂತ ಹೇಳಿದ್ದ. ಲಕ್ಷ್ಮಣ ಎಚ್ಚರವಾದ ಕ್ಷಣಕ್ಕೆ ನೋಡ್ತಾನೆ, 20 ಕೈಯಿಂದ ರಾವಣ ತನ್ನನ್ನು ಎತ್ತಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ತನ್ನ ಶೇಷ ರೂಪವನ್ನು ಲಕ್ಷ್ಮಣ ನೆನಪು ಮಾಡಿಕೊಂಡ್ರೆ ರಾವಣನಿಗೆ ಎತ್ತಲಿಕ್ಕಾಗಲಿಲ್ಲ. 20 ಕೈಯಿಂದ ಎತ್ತಾ ಇದ್ದಾನೆ, ಅವನಿಗೂ ಶಕ್ತಿ ಇದೆ, ಇವನಿಗೂ ಶಕ್ತಿ, ಭೂಮಿ ನಡುಗುತ್ತಾ ಇದೆ. ಇದನ್ನು ನೋಡಿ ಭೂಕಂಪ ಬಂದರೆ ತಮ್ಮ ಸೈನಿಕರಿಗೆ ಅನಾನುಕೂಲ ಅಂತಕೊಂಡಂತೇಳಿ ಹನುಮಂತ ದೇವರು ಬಂದು ರಾವಣನ ಎದೆಗೆ ಗುದ್ದಿದ್ದಾರೆ. ಅವನು ರಕ್ತಕಾರತ ಮೂರ್ಛಿತನಾಗಿ ಬಿದ್ದಿದ್ದಾನೆ. ಸಾರಥಿ ಹೇಳಿದ್ದಾರೆ ಲಕ್ಷ್ಮಣನನ್ನು ಕರೆದುಕೊಂಡು ಹೋಗಂತ. ಆನಂತರ ಈ ಕಡೆಯಲ್ಲಿ ಅಲ್ಲೇ ನಿಂತುಕೊಂಡಿದ್ದಾರೆ ಹನುಮಂತೇವರು. ರಾವಣನಿಗೆ ಎಚ್ಚರವಾಯಿತು, ಭೇಷ್ ಭೇಷ್ ಹನುಮಂತ, ನಿನ್ನ ಪರಾಕ್ರಮ, ಇಲ್ಲಿವರೆಗೂ ನನಗೆ ಈ ರೀತಿ ಗುದ್ದಿ ರಕ್ತವನ್ನು ಮಾಡುವಂಥ ಸಮರ್ಥನ ನನಗೆ ಯಾರು ಸಿಕ್ಕಿದ್ದಿಲ್ಲ. ಇಂಥ ಅದ್ಭುತ ಸಮರ್ಥ ನೀನು ಅಂತ ಅವನನ್ನು ಹೊಗಳಿದ್ದ. ಹೊಗಳಿರ್ತಕ್ಕಂಥ ಸಂದರ್ಭದಲ್ಲಿ ಹನುಮಂತ ಹೇಳ್ತಾನೆ, ನಾನು ನಿನಗೆ ಸರಿಯಾಗಿ ಗುದ್ದಿಲ್ಲ, ಸುಮ್ಮನೆ ಗುದ್ದಿದ್ದ, ಕೈ ಮುಟ್ಟಿದ್ದೇನೆ, ಸರಿಯಾಗಿ ಗುದ್ದಿದ್ದನ್ನು ನೀ ಮೇಲೆ ಹೇಳ್ತಾ ಇರಲಿಲ್ಲ, ಕಲಾಸ ಆಗ್ತಿದ್ದೆ, ಆದರೆ ನಮ್ಮ ರಾಮ ನಿನ್ನನ್ನು ಕೊಲ್ಲೋನಿದ್ದಾನೆ, ನಮ್ಮ ರಾಮನ ಗಿರಾಕಿ ಆದರೆ ನಿನ್ನನ್ನು ಕೊಲ್ಲಲಿಲ್ಲ, ಹೋಗಿ ಮನೆಗೆ ಅಂತಕೊಳ್ಳುತ್ತೆ. ಈ ಕಡೆಯಲ್ಲಿ ಹನುಮಂತ ಲಕ್ಷ್ಮಣ ಮತ್ತೆ ಮೂರ್ಛಿತನಾಗಿದ್ದಾನೆ. ಶರೀರಕ್ಕೆ ಬ್ರಹ್ಮಾಸ್ತ್ರ, ಅದ್ಭುತವಾದ ಬ್ರಹ್ಮಾಸ್ತ್ರ,
ಮೂರ್ಛಿತನಾಗಿದ್ದಾನೆ, ಮೃತಪ್ರಾಯನಾಗಿದ್ದಾನೆ. ವೈದ್ಯ ಶುಷೇಣ ಹೇಳಿದ, ಇಲ್ಲ ಲಕ್ಷ್ಮಣ ಹೊರಟೋಗಿದ್ದಾನೆ, ಸಂಜೀವಿನಿ ಬರದೇ ಹೊರತು ಜೀವಿತ ಆಗೋದಿಲ್ಲ. ರಾಮಚಂದ್ರ, ಹನುಮಾನ್ ಆಗಲಿ ಸ್ವಾಮಿ, ತೆಗೆದುಕೊಂಡು ಬರ್ತೇನೆ. ಸಂಜೀವಿನಿ ಪರ್ವತ, ಪರಮಾತ್ಮನ ಮನಸ್ಸನ್ನು ಮೊದಲೇ ತಿಳಿದ ವ್ಯಕ್ತಿ ನಮ್ಮಂಥವರಾಗಿದ್ದರೆ ಒಮ್ಮ ತಂದೆ ನಮ್ಮ ತಲೆಗೆ ಆಗಲಿ ಹೋಗಿ ನಿಂತುಕೊಂಡು ಈಗ ಬರಲ್ಲ ಬಾರ್ ಬಾರ್ ಕೇವಲ ನೇಕ ಅಂತಂದನ, ಇಲ್ಲ ಮತ್ತೆ ಹೋಗಿದ್ದ. ಮತ್ತೆ ಹೋಗಿ ಸಂಜೀವಿನಿ ಪರ್ವತವನ್ನು ತಂದರೆ ಎರಡನೇ ಸಲ, ಆಗ ಲಕ್ಷ್ಮಣ ಜೀವಿತನಾಗಿದ್ದ. ರಾಮ ಹೇಳ್ತಾನೆ, ಮತ್ತೆ ಇಟ್ಬಾರಪ್ಪ. ಹನುಮಂತ ನೋಡಿದ, ರಾವಣ ಮತ್ತೆ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಈಗ ಈ ಟೈಮ್ನಾಗ ನಾ ಇಲ್ಲೇ ಇರಬೇಕು ಅಂಥೇಳಿ ನಿಂತಲ್ಲಿಂದಲೇ ಪರ್ವತವನ್ನು ಹೀಗೆ ಎಸೆದಿದ್ದಾನೆ. ನಾವು ಬಾಲ್ ಎಸ್ತಿತ್ತೀವಲ್ಲ ಆ ರೀತಿ, ಅದು ಸೀದಾ ಹೋಗಿ ಎಲ್ಲಿತ್ತು ಅಲ್ಲಿ ಕೂತ್ಕೊಂಡಿದೆ. ಪರ್ವತ ಕಿತ್ತುವಾಗ ಕೆಲವು ಕಲ್ಲು ಹೀಗೆ ಅಡ್ಡಾಗೆ ಕಿತ್ತು ಬಂದಿದ್ದು, ಕೆಲವು ಟ್ರ್ಯಾಂಗಲ್ ಆಗಿ ಕಿತ್ತು ಬಂದಿದ್ದು, ಕೆಲವು ಸಣ್ಣ ಸಣ್ಣ ಚೂರಾಗಿ ಕಿತ್ತು ಬಂದಿದ್ದು, ಅಲ್ಲಿನ ಚಕ್ರದಂತೆ ಹೀಗೆ ಕಿತ್ಕೊಂಡು ಬಂದಿದ್ದು, ಸೀದಾ ಹಾಗೆ ಹೋಗಿ ಕೂತ್ಕೊಂತಂತೆ. ಕೂತಲ್ಲಿ ಬರೋಬ್ಬರಿ ಸರಿಯಾಗಿ ಕೂತ್ಕೊಂಡ್ರೆ ಇದು ಕಿತ್ತಿದ್ದ ಅಂತ ಅನ್ನೋದು, ಅಲ್ಲಿ ಕಲೆ ಸುದಾ ಕುಳಿಲಿಲ್ಲ, ಗೆರೆ ಉಳಿಲಿಲ್ಲ ಅಂತ ಕೊಂಡಂತೇಳಿ ತ್ರಿವಿಕ್ರಮ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮಲಮತೆ ಯೋಜನಾ ನಾಂ ಸೌಚ್ಚ ತಾವದ್ ವಿಸ್ತಾರಮಾಶ್ಚ ವಿಪಲಲವ್ಯಗ್ರ ಬುದ್ಧ್ಯಾತ್ವಯಾತಃ ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರಶಕಲ ಶಿಲಾಜಾಲ ಸಂಶ್ಲೇಷ ನಷ್ಟ ಛೇದಾಂಕ ಪ್ರಾಗಿ ಬಾಭೂತ್ ಕಪಿವರೋ ಪುಟಸ್ತೆ ನಮಃ ಕೌಶಲಾಯ. ಆನಂತರ ರಾವಣ ಯುದ್ಧಕ್ಕೆ ಬಂದಿದ್ದಾನೆ, ರಾಮನಿಗೂ ರಾವಣನಿಗೂ ಯುದ್ಧವಾಗಿದೆ. ಯುದ್ಧದಲ್ಲಿ ರಾವಣನ ರಥ ಪುಡಿಪುಡಿಯಾಗಿದೆ, ಸಾರಥಿ ಸತ್ತೋಗ್ಬಿಟ್ಟಿದ್ದಾನೆ, ರಾವಣನ ಧನುಷ ಕಟ್ಟಾಗಿಬಿಟ್ಟಿದೆ. ಆನಂತರ ರಾವಣ ನೆಲದ ಮೇಲೆ ಬಿದ್ದಿದ್ದಾನೆ, ಕೈ ಮೇಲೆ ಎತ್ತಿದ್ದಾನೆ, ರಾಮ ಶರಣಾಗತನಾಗಿದ್ದಾನೆ. ರಾಮ ಹೇಳ್ತಾನೆ, ಇವತ್ತೇನು ನೀನು ಕೊಲ್ಲೋದಿಲ್ಲ, ಹೋಗಿ ಮನೆಗೆ ಹೋಗು, ಏನೇನು ತಿನ್ನಬೇಕು ಏನೇನು ತಿಂಡಿ ಮಾಡೋಕೆ ಎಲ್ಲ ಮಾಡ್ಕೊಂಡು ಬಾ, ಇಲ್ಲದ್ರೆ ಹೇಳಿ ಬಾ, ನಾನು ಸಾಯ್ಲಿಕ್ಕೆ ಹೋಗ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಮತ್ತೆ ವಾಪಸ್ ಬಂದರೆ ಇನ್ಮೇಲೆ ವಾಪಸ್ ಹೋಗೋದಿಲ್ಲ. ರಾವಣ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಬಂದಿದ್ದಾನೆ. ಕೊನೆಗೆ ರಾವಣರಲ್ಲಿ ಘೋರವಾದ ಯುದ್ಧವಾಗಿದೆ. ಇಂಥ ಯುದ್ಧ ಯಾರದಾಗಿತ್ತು ಹಿಂದಕ್ಕೆ? ಅದಕ್ಕೆ ವಾಲ್ಮೀಕಿ ಋಷಿ ಹೇಳ್ತಾರೆ, ಇಂಥ ಭೀಕರ ಯುದ್ಧ ಯಾರದು ಆಗಿದ್ದಿಲ್ಲ, ರಾಮ ರಾವಣಯೋರ್ ಯುದ್ಧ, ರಾಮ ರಾವಣಯೋರಿವ. ಇದಕ್ಕೆ ಯುದ್ಧ ಇವರ ಯುದ್ಧವೇ ಉದಾಹರಣೆ. ಕೊನೆಗೆ ಶ್ರೀರಾಮಚಂದ್ರ ರಾವಣನನ್ನು ಸಂಹರಿಸಿದ್ದಾನೆ. ರಾವಣ ಮೃತನಾದ ಕ್ಷಣಕ್ಕೇನೆ ಆ ಕಾಲಕ್ಕೆ ರಾಮಚಂದ್ರ ವಿಭೀಷಣನಿಗೆ ಹೇಳ್ತಾನೆ, ಇಲ್ಲ ರಾಜ ಸರಿಯಾಗಿ ಇವನು ದಹನ ಸಂಸ್ಕಾರ, ರಾಜಕೀಯ ಮರ್ಯಾದೆಯಿಂದ ಇವನು ದಹನ ಸಂಸ್ಕಾರ ಆಗಬೇಕು. ನೀನು ಹಾಗೂ ನೀನು ನಾನು ಮೊದಲೇ ನಿನಗೆ ನನ್ನ ಶರಣ ಬಂದಾಗಲೇ ಆಗಲೇ ಲಂಕೆ ರಾಜ್ಯಕ್ಕೆ ಅಭಿಷೇಕನನ್ನಾಗಿ ಮಾಡಿದ್ದೇನೆ. ಹೋಗಿ ಹನುಮಂತ ಇವನಿಗೆ ಅಭಿಷೇಕ ಮಾಡಿ ನಾನು ಕರೆದುಕೊಂಡು ಬಾ ಅಂತ ಕೊಂಡಿದ್ದಾನೆ. ಸಿಂಹಾಸನದ ಮೇಲೆ ವಿಭೀಷಣ, ದೇವರು ಯಾರಿಗೆ ಒಲಿತಾನೆ ಅವರಿಗೆ ಎಂಥ ಅದ್ಭುತವಾದಂಥ ಕ್ರಮ. ಆಗ ಅದೇ ಸಂದರ್ಭದಲ್ಲಿ ರಾವಣನಂಥ ಸಂಸ್ಕಾರವಾಗಿದೆ, ಅಂಥ ಸಂಸ್ಕಾರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊನೆಗೆ ರಾಮಚಂದ್ರ ಹೇಳ್ತಾನೆ, ಲಕ್ಷ್ಮಣ ಹನುಮಂತ ಹೋಗಿ ಸೀತಾದೇವಿಯನ್ನು ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಬನ್ನಿ ಅಂತ. ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಸೀತಾದೇವಿಯನ್ನು ಕರ್ಕೊಂಡು ಬಂದಿದ್ದಾರೆ. ರಾಮನಿಗೆ ಗೊತ್ತು ಇವಳು ಸೀತೆ ಅಲ್ಲ ಅಂತ ತಿಳ್ಕೊಂಡಂತೆ, ಇವಳು ವೇದವತಿ ಅಗ್ನಿಪುತ್ರಿ, ಇಷ್ಟು ದಿವಸ ಸೀತೆಯ ಸ್ಥಳದಲ್ಲಿದ್ದು ಕಷ್ಟಪಟ್ಟಿದ್ದಾಳೆ ಅಂತಕೊಂಡು ಅಂತೇಳಿ ಆಧಾರದಿಂದ ಕರೆಸಿ ಹೇಳ್ತಾನೆ, ನೋಡು
ಜನರಿಗೆ ಕೇಳಿಸುವಂತೆ ಸೀತೆಯನ್ನು ತಂದಿದ್ದಾನೆ. ನೀನು ರಾವಣನ ವಶದಲ್ಲಿದ್ದಿ, ಕಾರಾಗೃಹದಲ್ಲಿದ್ದಿ, ನಿನ್ನನ್ನು ಹಾಗೆ ನಾವು ಬಿಟ್ಟಿದ್ರೆ ನಮಗೆ ರಘುಕುಲಕ್ಕೆ ಅಪಕೀರ್ತಿ ಬರ್ತಿತ್ತು. ಈಗ ನಿನ್ನನ್ನು ಮುಕ್ತರನ್ನಾಗಿ ಮಾಡ್ತಾ ಇದ್ದೇವೆ, ನಮ್ಮ ಅಪಕೀರ್ತಿ ಹೋಯಿತು. ಬೇಕಾದರೆ ಹನುಮಂತನ ಹತ್ರ ಹೋಗು ಅಥವಾ ಲಕ್ಷ್ಮಣನ ಹತ್ರ ಹೋಗು, ನಿನಗೆ ಅವರು ನಿನ್ನ ಮನೆಗೆ ಮುಟ್ಟಿಸ್ತಾರೆ. ಈ ಸಂದರ್ಭ ತೆಗೆದುಕೊಂಡು ಅನೇಕ ಜನರು ಬೈತಾರೆ, ಎಂಥ ರಾಮ, ಹೋಗಿ ಹೆಂಡತಿಯನ್ನು ಅಪ್ಕೊಳ್ಬೇಕಾಗಿತ್ತು, ಸಮಾಧಾನ ಮಾಡಬೇಕಾಗಿತ್ತು. ಆದರೆ ನಿಮಗೆಲ್ಲ ಎಷ್ಟು ಜನರಿಗೆ ಗೊತ್ತಿದೆ, ಅವಳು ವೇದವತಿ ಪರಸ್ತ್ರೀಗೆ ಹೋಗಿ ಅಪ್ಕೊಳ್ಬೇಕಾ? ರಾಮ ಮರ್ಯಾದೆ ಪುರುಷೋತ್ತಮ ಕೆಲಸ ಮಾಡ್ತಾನೆ ಇಲ್ಲ. ಇಂಥ ಸಂದರ್ಭದಲ್ಲಿ ಆಗ ವೇದವತಿ ಲಕ್ಷ್ಮಣನಿಗೆ ಹೇಳ್ತಾಳೆ, ಲಕ್ಷ್ಮಣ ಅಗ್ನಿಯನ್ನು ತಯಾರು ಮಾಡು. ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ, ರಾಮ ಸೀತಾದೇವಿಯ ಪಾವಿತ್ರಕ್ಕೋಸ್ಕರ ಅಗ್ನಿಯಲ್ಲಿ ಬೀಳುವಂತಂದಿದ್ದಾನೆ ಅಂತ ರಾಮ ಹೇಳಿಲ್ಲ. ಅಗ್ನಿಯನ್ನು ತಯಾರು ಮಾಡು ಅಂತ ಹೇಳ್ತಾಳೆ. ಯಾಕಂದರೆ ಅಗ್ನಿ ಅಂತಂದ್ರೆ ಒಂದೇ ರುದ್ರದೇವರು ಅಗ್ನಿ ಸ್ವರೂಪರು. ರುದ್ರದೇವರ ಮನೆಯಲ್ಲಿ ಸೀತೆ ವಾಪಸ್ ಬರಬೇಕಾಗಿದ್ದರೆ ಅಗ್ನಿ ಮುಖಾಂತರ ಬರಬೇಕಲ್ಲೇನು? ಆಗ ವೇದವತಿ ಅಗ್ನಿ ತನ್ನ ಮನೆ, ತನ್ನ ಅಪ್ಪನ ಮನೆ, ಅವಳು ಅಗ್ನಿಯಲ್ಲಿ ಪ್ರವೇಶ ಮಾಡಿದರೆ ಇಬ್ಬರು ಸೀತೆ ಹೊರಗೆ ಬಂದಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ. ಅದೇ ವೇಳೆಯಲ್ಲಿ ಬ್ರಹ್ಮದೇವರು ಬಂದಿದ್ದಾರೆ, ದಶರಥ ಬಂದಿದ್ದಾನೆ, ಎಲ್ಲರೂ ಬಂದಿದ್ದಾರೆ. ರಾಮ ಒಬ್ಬಳು ಸೀತಾದೇವಿ, ಅವಳನ್ನು ಸ್ವೀಕರಿಸು. ಸೀತಾದೇವಿ ರುದ್ರದೇವರ ಮನೆಯಲ್ಲಿ ಇದ್ದರಿಂದ ಯಾವುದೇ ದೋಷವಿಲ್ಲ. ಶಾಪಗ್ರಸ್ತನಾದ ರಾವಣ ವೇದವತಿಯನ್ನು ಮುಟ್ಟಲಿಲ್ಲ. ರಾಮ ಆನಂದ ಆಧಾರದಿಂದ ಸೀತೆಯನ್ನು ಕರೆದುಕೊಂಡಿದ್ದಾನೆ, ತನ್ನ ಜೊತೆ ಕೂಡಿಸ್ಕೊಂಡಿದ್ದಾನೆ. ಆಗ ಸೀತಾ ಹೇಳ್ತಾಳೆ, ಪರಮಾತ್ಮನ್, ಈ ಹೆಣ್ಮಗಳನ್ನು ಮದುವೆ ಆಗ, ಎರಡು ಜನ್ಮದಿಂದ ನೀನೇ ಗಂಡನಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾಳೆ, ತಪಸ್ಸು ಮಾಡ್ತಾ ಇದ್ದಾಳೆ. ನನ್ನ ಸ್ಥಳದಲ್ಲಿ ಕೂತ್ಕೊಂಡು ಲಂಕೆಯಲ್ಲಿ ಕಷ್ಟಪಟ್ಟವಳು ಇವಳೆ. ಆಗ ರಾಮ ಹೇಳ್ತಾನೆ, ಇಲ್ಲ ಸೀತಾದೇವಿ, ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತ, ಆದ್ದರಿಂದ ಈ ಅವತಾರದಲ್ಲಿ ಮದುವೆ ಆಗೋದಿಲ್ಲ. ಮುಂದಿನ ಅವತಾರ ಕೃಷ್ಣಾವತಾರ, ಆದರೆ ಈಗಾಗಲೇ ಅಲ್ಲಿ 16,108 ಸೀಟ್ ಹೌಸ್ಫುಲ್ ಆಗಿದೆ, ಆಗಲೂ ಮದುವೆ ಆಗುವಂತಿಲ್ಲ. ನಾನು ಕಲಿಯುಗ ಮತ್ತು ದ್ವಾಪರಯುಗದ ಸಂಧಿ ಕಾಲದಲ್ಲಿ ಭಾರತ ದೇಶದ ದಕ್ಷಿಣದಲ್ಲಿದ್ದ ಶೇಷಗಿರಿ ವೆಂಕಟಗಿರಿಯ ಮೇಲೆ ನಾನು ವೈಕುಂಠದಿಂದ ಇಳಿದು ಬರ್ತೇನೆ. ಆಗ ಇವಳು ಆಕಾಶರಾಜನ ಮಗಳಾಗಿ ಪದ್ಮಾವತಿಯಾಗಿ ಹುಟ್ಟುತ್ತಾಳೆ. ಆಗ ಅವರನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಶ್ರೀರಾಮಚಂದ್ರ ಹೇಳಿದ್ದಾನೆ. ವೇದವತಿ ತಿರುಗಿ ತನ್ನ ಮನೆಗೆ ಹೋಗಿದ್ದ. ಆಗ ಅವತ್ತಿನ ದಿನ ಸಾಧಾರಣ ಮಧ್ಯಾಹ್ನ 12 ಗಂಟೆ, ಅದು 14ನೇ ವರ್ಷದ ಕೊನೆಯ ದಿನ ಆಗಿತ್ತು. ವಿಭೀಷಣ ಬಂದು ಹೇಳ್ತಾನೆ, ರಾಜ ಈ ಲಂಕಾಪಟ್ಟಣ ನೇತಕು, ಬಂಗಾರದ ರಾಜ್ಯವನ್ನು ತೆಗೆದು, ಸಂಪೂರ್ಣ ಬಂಗಾರದ ನಗರ ಇದು, ಭರತನಿಗೆ ಹೇಳಿ ಕಳಿಸೋಣ ಅಂತ. ಭರತ ಅಲ್ಲೇ ಸುಖವಾಗಿ ರಾಜ್ಯವನ್ನು ಆಳು ಅಂತಕೊಂಡಂತೇಳಿ. ಹಾಗೆ ರಾಮಚಂದ್ರ ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಸ್ವಲ್ಪ ತಾಯಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು, ಆದ್ದರಿಂದ ನಿಮ್ಮ ಅಣ್ಣನ ರಾಜ್ಯ ನಿನಗೆ ಕೊಟ್ಟಿದ್ದೇನೆ, ನನಗೆ ರಾಜ್ಯದ ಮೇಲೆ ಆಶೆ ಇಲ್ಲ, ದುಷ್ಟರ ಸಂಹಾರ ಮಾಡಬೇಕಾಗಿತ್ತು, ಅಷ್ಟು ಕೆಲಸ ನಾನು ಮಾಡಿದ್ದೇನೆ, ಆದ್ದರಿಂದಾಗಿ ನಿನ್ನ ಪುಷ್ಪಕ ವಿಮಾನ ನಮಗೆ ಬಾಡಿಗೆ ಕೊಡು, ಎಲ್ಲರನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಶ್ರೀರಾಮಚಂದ್ರ ಹೇಳಿದಾಗ, ಆಗ ವಿಭೀಷಣ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ತನ್ನ ಪುಷ್ಪಕ ವಿಮಾನವನ್ನು ಕೊಟ್ಟಿದ್ದಾನೆ.
ರಾಮಚಂದ್ರ ಮಧ್ಯದಲ್ಲಿ ಕೆಲವು ಆಶ್ರಮಗಳಲ್ಲಿ ಇದ್ದು ಋಷಿಗಳನ್ನು ಭೇಟಿಯಾಗಿ, ಯಾವ ಋಷಿಗಳು ರಾಮಚಂದ್ರ ಅಸುರನ್ನು ನಾಶ ಮಾಡುವಂತೆ ಕೊಂಡು ತಂದಿದ್ದರು, ಅವನು ನಾಳೆ 14 ವರ್ಷ ಮುಗಿದು 15ನೇ ವರ್ಷದ ಮೊದಲನೇ ದಿನ ಅರುಣೋದಯಕ್ಕೆ ಶ್ರೀರಾಮಚಂದ್ರ ಬರ್ತಾ ಇದ್ದಾನೆ. ನಮಗವನು 14 ವರ್ಷ ಆಗಿದ್ದರೆ ನಮಗೆ 500 ವರ್ಷ. ಯಾಕೆ ಅಂತಿಕೊಂಡಂತಂದರೆ 1570ರಲ್ಲಿ ಬಹುಶಃ ಸ್ವಲ್ಪ ಹಿಂದೆ ಮುಂದೆ ಆ ಕಾಲದಲ್ಲಿ ಅಕ್ಬರನ ಆಜ್ಞೆಯಿಂದ ಅಬ್ದಾಲಿ ಅಂತಿಕೊಂಡಂತೇಳಿ ಅಂತಕ್ಕಂಥವನ ಸೇನಾಪತಿ ರಾಮ ಮಂದಿರವನ್ನು ಬೀಳಿಸಿ ಅದೇ ಕಲ್ಲುಗಳನ್ನು ಉಪಯೋಗಿಸಿ ಮಸೀದಿಯನ್ನು ಕಟ್ಟಿದ್ದ. ಅದೇ ಬಾಬರಿ ಮಸೀದ್, ಬಾಬರಿ ಮಸೀದ್ ಅಂತ ಪ್ರಸಿದ್ಧವಾಗಿದೆ. ಬಾಬರ ಮಾಡಿರ್ತಕ್ಕಂಥ ಘೋರಕೃತ್ಯ ಇದು. ಆದರೆ ಮತ್ತೆ ಪುನಃ 500 ವರ್ಷದ ನಂತರ ಶ್ರೀ ರಾಮಚಂದ್ರ ಅಯೋಧ್ಯೆಗೆ ಬರ್ತಾ ಇದ್ದಾನೆ, ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕೋಸ್ಕರ. ನಾಳೆ ದಿವಸ ಬಂದ ರಾಮನನ್ನು ನಾವು ನಾಳೆ ಸ್ವಾಗತ ಮಾಡೋಣ. 22 ನಾಳೆಗೆ ರಾಮಾಯಣ ಪರಮಾತ್ಮನ ಮುಗಿಸ್ಬೇಕು, ಪಟ್ಟಾಭಿಷೇಕ ಆಗಬೇಕು ಅಂತೇಳಿ ಹೇಳಿ ಸ್ವಲ್ಪ ಸಂಕ್ಷಿಪ್ತವಾಗಿ ರಾಮನ ಚರಿತ್ರೆ ವಿವರಣೆಯನ್ನು ಮಾಡಿದ್ದೇವೆ. ನಾಳಿನ ದಿವಸ ರಾಮನ ಪಟ್ಟಾಭಿಷೇಕವನ್ನು ಮುಗಿಸೋಣ. ರಾಮಚಂದ್ರ ಸರಿಯಾಗಿ 12:20 ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ. ನಾವು ಮೊದಲೇ ಸರಿಯಾಗಿ 8:00-9:00 ಅಭಿಷೇಕ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ರಾಮನಿಗೆ ಹೇಳೋಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೋಗಪ್ಪ ಮೂರ್ತಿಯಲ್ಲಿ ಕೂತ್ಕೋ ಅಂತ ಹೇಳ್ಕೊಂಡು ಇಲ್ಲಿಗೆ ರಾಮಾಯಣದ ಭಾಗ ಮುಗಿಯಿತು. ಉಳಿದದ್ದು 15 ನಿಮಿಷ ಮಾತ್ರ. ದ್ರೌಪದಿ ದೇವಿಗೆ ಕೇಳಿಕೊಳ್ಳೋಣ. ದ್ರೌಪದಿ ದೇವಿ, ನಿನ್ನ ಆತ್ಮಕಥೆಯನ್ನು ಮುಂದುವರಿಸಮ್ಮ, ಸಮಯ ಕಡಿಮೆ ಇದೆ. ನಂತರ ನಾಳಿನ ದಿವಸ ನಿನಗೆ ಸಮಯ ಕೊಡ್ತೀವಲ್ಲ, ನಾಳಿದ್ದರಿಂದ ಎಲ್ಲ ನಿಂದೇ ಸಮಯ ಅಲ್ಲ. ನಿನ್ನ ಚರಿತ್ರೆ ಹೇಳು. ದ್ರೌಪದಿ ದೇವಿ ಹೇಳ್ತಾಳೆ, ಇವತ್ತು ನೀವೆಲ್ಲ ರಾಮನ ಬರ್ತಾನೆ ಅಂತ ಆನಂದದಿಂದ ಇದ್ದೀರಿ, ಆದರೆ ಇವತ್ತಿನ ರಾತ್ರಿ ನನ್ನ ಜೀವನದ ಕಾಳರಾತ್ರಿ. ನನ್ನ ಜೀವನದಲ್ಲಿ ನಾನು ನನ್ನ ಮಕ್ಕಳನ್ನು ಕಳೆದುಕೊಂಡಿರ್ತಕ್ಕಂಥ ರಾತ್ರಿ. ನಾನು ಮಾಡಿದ ರಾಜನ ಮನೆಯಲ್ಲಿ ರಾಜಪುತ್ರಿಯಾಗಿ ಹುಟ್ಟಿದೆ, ಜಗದೇಕ ವೀರರಾದಂಥ ಪಾಂಡವರ ಕೈ ಹಿಡಿದೆ, ಅದರ ರಾಜ್ಯ ಅನುಭವಿಸಿದ್ದು ಕೆಲವೇ ವರ್ಷ ಮಾತ್ರ ರಾಜಸೂಯಾಗುವವರಿಗೆ. ಆನಂತರ ಸಾಮಾನ್ಯ ಗುಡ್ಡಗಾಡ ಜನರಂತೆ 12 ವರ್ಷ ವನದಲ್ಲೇ ತಿರುಗ್ತಾ ಇದ್ದೆ. ಆಗಲೂ ನನ್ನ ಮೇಲೆ 2-3 ಸಲ ಆಕ್ರಮಣ, ಒಂದು ಸಲ ಜಟಾಸುರ, ಇನ್ನೊಂದು ಸಲ ಜಯದ್ರಥ. ಅದಕ್ಕಿಂತ ಮೊದಲು ಅಂತೂ ನಿಮಗೆ ಗೊತ್ತಿದೆ ವಸ್ತ್ರಹರಣ ಯುದ್ಧದಲ್ಲಿ ಈಗಾಗಲೇ ನಾನು ನನ್ನ ಅಣ್ಣ ತಮ್ಮಂದ್ರನ್ನೆಲ್ಲ ಕಳೆ, ಒಬ್ಬ ಅಣ್ಣ, ಇಬ್ಬರು ತಮ್ಮಂದ್ರು ಉಳಿದಿದ್ದರು, ಒಬ್ಬ ಅಣ್ಣ ತಮ್ಮ ಶಿಖಂಡಿ ಉಳಿದಿದ್ದ. ಉಳಿದ ಆನಂತರ ದೃಷ್ಟದ್ಯುಮ್ನ ಅಪ್ಪ, ಅವನಾಗಲೇ ದ್ರೋಣಾಚಾರ್ಯರ ಬಾಣಕ್ಕೆ ಗುರಿಯಾಗಿಬಿಟ್ಟಿದ್ದ. ಅಪ್ಪನನ್ನು ಅನೇಕ ತಮ್ಮಂದಿರನ್ನು ನಾನು ಕಳೆದುಕೊಂಡಿದ್ದರೂ ಕೂಡ ಯುದ್ಧದಲ್ಲಿ ಇದು ಸ್ವಾಭಾವಿಕ ಅಂತೇಳಿ, ಆದರೆ ಯಾವಾಗ ದುರ್ಯೋಧನ ಬಿದ್ದ, ಅವನನ್ನು ಕೊಲ್ಲಬೇಕು ಅಂತೇಳಿ ಭೀಮ ಅವನ ತಲೆ ಮೇಲೆ ಕಾಲಿಟ್ಟುಕೊಂಡು ಹೊಸಿತಾ ಇದ್ದರೆ ಕಾಲಿನಿಂದ, ಕೃಷ್ಣ ಹೇಳ್ತಾನೆ ಅವನ ಸಂಕಲ್ಪವೇ ಬೇರೆ.
ಅವನು ಈಗ ಸತ್ತರೆ ಭಾಳ ದುಃಖ ಆಗೋದಿಲ್ಲ. ಈಗ ನಾವು ಹೋದ್ಮೇಲೆ ನಾಯಿ ನರಿಗಳು ಬಂದು ಅವನು ಮಾಂಸ ಎಳಿತಾವಲ್ಲ ಅವಾಗ ಗೊತ್ತಾಗ್ತದೆ, ನಡಿ ಹೋಗೋಣ ತಾನೇ ಸಾಯ್ತಾನೆ ಅಂತ ತಿಳ್ಕೊಂಡು ಅಂದರೆ ಕರೆದುಕೊಂಡು ಹೋಗಿದ್ದ. ಪಾಂಡವರು ಹೋದ ನಂತರ ಮೂರು ಜನ ಚಿರಂಜೀವಿಗಳು ಉಳಿದಿದ್ರು ಕೌರವ ಪಕ್ಷದಲ್ಲಿ, ಅಶ್ವತ್ಥಾಮ, ಕೃಪಾ, ಕೃತವರ್ಮ. ಅವರು ಶಲ್ಯ ಮೃತನಾದ ಕ್ಷಣಕ್ಕೆ ನೋಡೋಗ್ಬಿಟ್ರು. ಈಗ ದೂರದಲ್ಲಿ ದುರ್ಯೋಧನ ನೋಡಿಕೊಂಡು ವೈಶಂಪನ ಸರೋವರಕ್ಕೆ ಗೊತ್ತಿತ್ತು. ಪಾಂಡವರು ತಿರುಗಿ ಹೋಗಿದ್ದು ನೋಡಿದರು, ಎಲ್ಲೋ ಅಡಿಕೊಂಡು ಕೂತ್ಕೊಂಡಿದ್ರು. ಅದು ದುರ್ಯೋಧನ ಭೇಟಿ ಆಗ್ಲಿಕ್ಕೆ ಬರ್ತಾರೆ. ದುರ್ಯೋಧನ ಗತಿ ದುರ್ಗತಿ, ತೋಳಗಳು ತೊಡೆಯ ಹೆಂಗ ಬುರಿದೋಗಿತ್ತು, ಮಾಂಸವನ್ನು ಕಿತ್ತು ತೆಗಿತಾ ಇದ್ದಾರೆ. ಜೀವಿತ ಇದ್ದಾನೆ, ಎಲುಬುಗಳನ್ನು ತಮ್ಮ ಬಾಯಿಂದ ಮುರಿತಾ ಇದ್ದ. ಈಗ ಕೆಲವು ನಾಯಿಗಳು ಆ ಕೈಯನ್ನು ಮಾಂಸ ಕೆತ್ತಾ ಇದ್ದೇವೆ, ಇನ್ನೊಂದು ಕೆಲವು ನಾಯಿಗಳು ಈ ಕೈಯ ಮಾಂಸ ಕೆತ್ತಾ ಇದೆ, ಇನ್ನೊಂದು ತೋಳ ನರಿಗಳು ಈ ತೊಡೆ ಇನ್ನೊಂದು ತೊಡೆಯನ್ನು ಮಾಂಸ ಕಿತ್ತು ತೆಗಿತಾ ಇವೆ. ವಿದ್ಯುಳಿ ಒದ್ದಾಡ್ತಾ ಇದೆ, ಏ ಏ ಏ ಏ ಸತ್ಯ 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 ಉಳಿಸಿರಿ ಉಳಿಸಿರಿ ಅಂತ ಕೊಡುವಂತ ಒದರ್ತಾ ಇದ್ದಾನೆ ದುರ್ಯೋಧನ. ಅತ್ಯುತ್ಕಟೆ ಪುಣ್ಯ ಪಾಪೈ ಹಿ ಸದ್ದೈವ ಫಲಮಶ್ನೋತಿ. ಶ್ರೀಮದಾಚಾರ್ಯರ ಗ್ರಂಥದ ರಚನೆಯಾದ ಮೇಲೆ ಅಜ್ಞಾನದ ಸ್ಥಿತಿ ಈ ರೀತಿಯಾಗಿ ಹರಿದು ಹಂಚು ಹೋಗಿಬಿಟ್ಟಿತ್ತು ಅಜ್ಞಾನ. ಆದರೆ ಜೀವ ಉಳಿದಿತ್ತು. ಯಾಕೆ? ಭಗವಂತನ ನಿಯಮ, ಒಮ್ಮೆ ಸತ್ವಗುಣಕ್ಕೆ ಒಂದು ಹಾಕೊಡ್ತೇನೆ, ಒಮ್ಮೆ ರಜೋಗುಣಕ್ಕೆ ಒಂದು ಹಾಕೊಡ್ತೇನೆ, ಒಂದು ತಮೋಗುಣಕ್ಕೆ ಒಂದು ಹಾಕೊಡ್ತೇನೆ ಅಂತ ಹೇಳಿ ಅಜ್ಞಾನವನ್ನು ಪೂರ್ತಿಯಾಗಿ ದೇವರು ಸಾಯಿಸೋದಿಲ್ಲ. ಮತ್ತೆ ಅವಕಾಶ ಬಂದಾಗ ತಲೆ ಎತ್ತಲಿ ಅಂತ ತಿಳ್ಕೊಂಡಂತೆ. ಬಂದಿದ್ದಾರೆ ಅಶ್ವತ್ಥಾಮಾಚಾರ್ಯ, ಭಾಳ ತ್ರಾಸಾಗಿದೆ, ಭಾಳ ಪೀಡಿಯಾಗಿದೆ. ಕೃತವರ್ಮನಿಗೆ ಅಂತ ಸೆಳೆತ ಇರಲಿಲ್ಲ ಅವನು ಯಾದವರ ಪೈಕಿ. ಕೃಪಾಚಾರ್ಯಗೂ ದುರ್ಯೋಧನ ಮೇಲೆ ಪ್ರೀತಿ ಇರಲಿಲ್ಲ. ಅಶ್ವತ್ಥಾಮಾಚಾರ್ಯರಿಗೆ ಇವನು ನಮ್ಮ ಅಪ್ಪನಿಗೆ ಆಶ್ರಯ ಕೊಟ್ಟವನು, ನಮಗೆ ಮನೆ ಕಟ್ಟಿಕೊಟ್ಟವನು, ನಮಗೆ ಸಂಬಳ ಕೊಟ್ಟವನು ಅಂತಿಕೊಂಡಂತ ಭಾಗ ಇತ್ತು. ಬಂದಿದ್ದಾರೆ, ಆ ಕಾಲದಲ್ಲಿ ನರಿ ನಾಯಿಗಳನ್ನು ಓಡಿಸಿದ್ದಾರೆ. ಆನಂತರ ದುರ್ಯೋಧನ ಹತ್ರ ಬಂದು, ದುರ್ಯೋಧನ ಅಂತ ಕರೀತಾರೆ, ಕಣ್ಣು ತೆಗೆದು ನೋಡ್ತಾನೆ ಎದುರು ಮೂರು ಜನ. ದುರ್ಯೋಧನ ಅಂತಾನೆ, ಎಂಥ ದುರ್ಗತಿ ಆಯಿತು, ನೀವು ಓಡಿ ಹೋದ್ರೆ ಇನ್ನೇನು ನಾನು ಸಾಯ್ತಕ್ಕಂಥ ಪರಿಸ್ಥಿತಿ, ಈಗ ನಾನು ಮಾಡಿದ ಎಲ್ಲ ತಪ್ಪುಗಳು ನೆನಪು ಬರ್ತಾ ಇದೆ, ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ. ಆಗ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ಅಶ್ವತ್ಥಾಮಾಚಾರ್ಯರೇ, ದುರ್ಯೋಧನನೇ, ನಾನು ಕರ್ಣ ನಮ್ಮ ಅಪ್ಪ ಹೋದ ನಂತರ ನಾನು ನಿನ್ನ ಹತ್ರ ಬಂದಿದ್ದೆ, ನನ್ನನ್ನು ಸೇನಾಪತಿಯನ್ನಾಗಿ ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿ. ಆಗ ಕರ್ಣನ ಮೇಲಿನ ಪಕ್ಷಪಾತದಿಂದ ನೀನು ಅವನನ್ನು ಸೇನಾಪತಿಯನ್ನಾಗಿ ಮಾಡಿದೆ, ಈಗ ಕರ್ಣನೂ ಇಲ್ಲ. ಈಗ ಕರ್ಣನೂ ಇಲ್ಲ, ಶಲ್ಯನೂ ಇಲ್ಲ, ಈಗಾದರೂ ಅಭಿಷೇಕ ಮಾಡಿ ನನ್ನನ್ನು. ದುರ್ಯೋಧನ ಅಂತಾನೆ ಸಾಯ್ತಾ ಇದ್ದೇನೆ, ಅಭಿಷೇಕ ಮಾಡುವಂತಂತೆಯಲ್ಲ, ಏನಿದು? ಇಲ್ಲ, ನಾವು ಮೂರು ಜನ ಇದ್ದೀವಲ್ಲ, ನಿನ್ನ ಹೆಂಡತಿ ಮಕ್ಕಳಿದ್ದಾರಲ್ಲ, ಮಕ್ಕಳಿಲ್ಲ, ನಿನ್ನ ಹೆಂಡತಿ ಉಳಿದ ಅಪ್ಪ ಅಮ್ಮ ಎಲ್ಲ ಇದ್ದಾರಲ್ಲ. ದುರ್ಯೋಧನ ಅಂತಾನೆ, ನಾನು ಸತ್ತ ಮೇಲೆ ಏನು, ನಮ್ಮಅಪ್ಪನ ಸತ್ತು ಹೋಗ್ತಾನೆ, ಮುಂದೆ ಯಾರು, ನಮ್ಮ ಇಲ್ಲ ಇಲ್ಲೇ ಉಳಿದ ಎಲ್ಲ ಮಕ್ಕಳು ಸತ್ತು ಹೋಗಿದ್ದಾರಲ್ಲ. ಇಲ್ಲಪ್ಪ, ನಿನ್ನ ಹೆಂಡತಿಯಲ್ಲಿ ಬೇರೆ ಮಕ್ಕಳು ಹುಟ್ಟಬಹುದಲ್ಲ ಬೇರೆ. ದುರ್ಯೋಧನ ಸ್ವತಃ ದುಷ್ಟ, ಕಲಿ, ಯಾವ ಧರ್ಮಕ್ಕೂ ತಯಾರಾಗ್ತಕ್ಕಂಥ ವ್ಯಕ್ತಿ,
ಹಾಗಾದರೆ ಅಶ್ವತ್ಥಾಮ, ನೀನು ಸೇನಾಪತಿಯನ್ನು ಮಾಡ್ತೇನೆ, ಪಾಂಡವರನ್ನು ಕೊಂದು ಅದರ ಜೊತೆಗೆ ಪಾಂಚಾಲರನ್ನು ಕೊಂದು, ಯಾಕೆ ಪಾಂಚಾಲರು ದ್ರೌಪದಿ ಸ್ವಯಂವರದಲ್ಲಿ ನನಗೆ ಅಪಮಾನ ಮಾಡಿದ್ದಾರೆ, ದ್ರೌಪದಿ ನನ್ನ ಕೊಡಲಿಲ್ಲ, ಅವೆರಡು ಕುಲವನ್ನು ನಾಶಪಡಿಸಿ ನೀನು ನನ್ನ ಹೆಂಡತಿಯಲ್ಲಿ ಮಕ್ಕಳನ್ನು ಪಡೀತೀಯ, ನಿನ್ನ ಮಕ್ಕಳಾದ್ರೇನು, ನನ್ನ ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳು ಅವರನ್ನು ರಾಜ್ಯದಲ್ಲಿ ಕೂಡಿಸ್ತೀಯ, ಹಾಗಿದ್ದರೆ ನಿನ್ನನ್ನು ಅಭಿಷಿಕ್ತನನ್ನಾಗಿ ಮಾಡ್ತೇನೆ ಅಂತ. ಗೌತಮ ಗೋತ್ರದಲ್ಲಿ ಬಂದ, ಗೌತಮ ಕುಲದಲ್ಲಿ ಬಂದ ಅದ್ಭುತ ತಪಸ್ವಿ ದ್ರೋಣಾಚಾರ್ಯರು, ಅವರ ಮಗ ಅಶ್ವತ್ಥಾಮಾಚಾರ್ಯರು, ರುದ್ರಾಂಶ ಸಂಭೂತರು ಬೇರೆ, ಆದರೆ ಕಲಿಯ ಸಂಪರ್ಕದಿಂದ ಎಲ್ಲವನ್ನೂ ಮರೆತಿದ್ದಾರೆ. ಆಯಿತು, ನಿನ್ನ ಹೆಂಡತಿಯಲ್ಲಿ ವಿಧವೆಯಲ್ಲಿ ಮನಸ್ಸಿನಲ್ಲಿ ವಿಧವೆಯಲ್ಲಿ ಅಂತ ಮಕ್ಕಳನ್ನು ಹುಟ್ಟಿಸ್ತೇನೆ, ಅವರನ್ನು ರಾಜನನ್ನಾಗಿ ಮಾಡ್ತೇನೆ, ಪಾಂಡವರನ್ನು ಸಂಹಾರ ಮಾಡ್ತೇನೆ. ಯಾಕೆ ಅಂತಕೊಂಡಂತಂದರೆ ನನ್ನ ಹತ್ರ ಬ್ರಹ್ಮಶಿರ ಅಂತಕ್ಕಂಥ ಒಂದು ಅದ್ಭುತ ಬ್ರಹ್ಮಾಸ್ತ್ರ ಇದೆ, ಅದಕ್ಕೆ ಪ್ರತಿಯಾದ ಅಸ್ತ್ರ ಜಗತ್ತಿನಲ್ಲಿಲ್ಲ. ಕೇವಲ ಪಾಂಡವರನ್ನು ಪಾಂಚಾಲರನ್ನೆಲ್ಲ ಸಂಪೂರ್ಣವಾಗಿ ಪಾಂಡವರ ಪಕ್ಷವನ್ನೇ ನಿರ್ನಾಮ ಮಾಡ್ತದೆ. ನಮ್ಮಪ್ಪ ಹೇಳಿದ್ದ ಇದನ್ನು ಮೊಟ್ಟ ಮೊದಲು ನಮ್ಮಪ್ಪ ಅರ್ಜುನನಿಗೆ ಉಪದೇಶ ಮಾಡಿದ್ದ, ಅವನ ಸೇವೆಗೆ ಮೆಚ್ಚಿ ನನಗೆ ಮಾಡಿರಲಿಲ್ಲ, ನಾನು ದುಂಬಾಲು ಬಿದ್ದು ಉಪವಾಸ ಕುಳಿತೆ, ಮಗನಿಗಿಂತ ನಿಮ್ಮ ಶಿಷ್ಯ ಹೆಚ್ಚೇನು ಅಂತ ತಿಳ್ಕೊಂಡು ಅಂತೇಳಿ. ಇಲ್ಲಪ್ಪ, ಇದನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡಬಾರದು, ಈ ಒಂದು ಶಕ್ತಿ ಅಂತೇನಿದೆ ಇದು ನ್ಯೂಕ್ಲಿಯರ್ ಶಕ್ತಿ, ನಿಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ, ಅಣು ಸಾಮರ್ಥ್ಯದ ಶಕ್ತಿ ಇದು, ಇದನ್ನು ಈ ಶಕ್ತಿ ಬೇರೆ ಕಡೆ ಉಪಯೋಗಿಸ್ಬೇಕು, ಮನುಷ್ಯರ ಮೇಲೆ ಉಪಯೋಗಿಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದರೆ ನಿನಗೆ ಉಪದೇಶ ಕೊಡ್ತೇನೆ ಅಂತಕೊಂಡು ಅಂತೇಳಿ ನಮ್ಮಪ್ಪ ಕೊಟ್ಟಿದ್ದ. ಈಗ ನಮ್ಮಪ್ಪ ಹೋಗಿದ್ದಾನೆ, ನಾ ಯಾರ ಮೇಲೆ ಉಪಯೋಗ ಮಾಡಿದ್ರೇನು ಮಾಡ್ತೇನೆ, ಸಂದರ್ಭದ ರೀತಿಯಾಗಿ ಮಾಡ್ತೇನೆ ಅಂತಕೊಂಡು. ದುರ್ಯೋಧನ ಹೇಳಿದ್ದಾನೆ, ಹಾಗೆ ನಾನು ಸಾಯೋದ್ರೊಳಗಾಗಿ ಅವರ ರುಂಡವನ್ನು ತಂದು ತೋರಿಸ್ಬೇಕು, ಪಾಂಡವರ ರುಂಡವನ್ನು ಪ್ರಯತ್ನ ಮಾಡ್ತೇನೆ. ಅಲ್ಲಿ ವೈಶಂಪಾಯನ ಸರೋವರದಿಂದ ನೀರನ್ನು ತೆಗೆದುಕೊಂಡು ಕೈ ಎತ್ತಲಿಕ್ಕಾಗ್ತದಿಲ್ಲ, ಎಲ್ಲಿ ಕೃಪಾಚಾರ್ಯ ನನ್ನ ಕೈಗೆ ಮುಟ್ಟಿಸಿ ಈ ನೀರಿನಿಂದ ಇವನನ್ನು ಅಭಿಷೇಕನನ್ನಾಗಿ ಮಾಡಿ ಸೇನಾಪತಿ ಅಂತ ಹೇಳ್ಕೊಂಡಂತೆ. ದುರ್ಯೋಧನ ಕೈ ಮುಟ್ಟಿಸಿ ಅಭಿಷೇಕ ಮಾಡಿದ್ದಾರೆ. ಮನುಷ್ಯ ಎಷ್ಟು ದುಸ್ಸಂಗತಿಯಿಂದ ಕ್ರೂರನಾಗ್ತಾನೆ ಅಂತ ಹೇಳ್ಕೊಂಡಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರಿಂದ ಆಗಲೇ ನಮ್ಮ ಹಿಂದೂಸ್ತಾನದ ಈಗ ನಿಮ್ಮ ಹಿಂದೂಸ್ತಾನದಲ್ಲಿ ರಾಮ ಪ್ರತಿಷ್ಠಾಪನೆಗೆ ಬಗ್ಗೆ ಮುಸ್ಲಿಮರು ವಿರೋಧ ಮಾಡ್ತಾ ಇಲ್ಲ, ಕ್ರಿಶ್ಚಿಯನ್ರು ವಿರೋಧ ಮಾಡ್ತಾ ಇಲ್ಲ, ನಿಮ್ಮ ಹಿಂದೂಗಳೇ ಕಾಂಗ್ರೆಸ್ನಂಥವ್ರು ವಿರೋಧ ಮಾಡ್ತಾ ಇದ್ದಾರಲ್ಲ, ಇವರೇ ಹಿತಶತ್ರುಗಳು, ಇವರೇ ಭೀಕರ ಶತ್ರುಗಳು. ಅಷ್ಟರಲ್ಲಿ ಅಲ್ಲಿಂದ ಹೊರಟಿದ್ದಾರೆ, ರಾತ್ರಿ ಕಾಲ, ನಾಳೆ ಯುದ್ಧ ಮಾಡಿದರೆ ಆಯಿತು ಅಂತ ತಿಳ್ಕೊಂಡಂತೇಳಿ ಮೂರು ಜನ ಚಿಂತೆ ಮಾಡ್ತಾ ಒಂದು ಗಿಡದ ಕೆಳಗೆ ಕೂತ್ಕೊಂಡಿದ್ದಾರೆ. ಎದುರುಗಿನ ಗಿಡದಲ್ಲಿ ಮಲಗಿದ ಕಾಗೆಗಳನ್ನು ಗೂಬಿ ಬಂದು ಚುಚ್ಚು ಚುಚ್ಚಿ ಕೆಳಗೆ ಬೀಳಿಸ್ತಾ ಇದೆ. ಅಶ್ವತ್ಥಮಾಚಾರ್ಯ ಹೇಳ್ತಾರೆ, ಕೃಪಾಚಾರ್ಯರೇ, ಕೃತವರ್ಮ ನಡಿ, ರಾತ್ರಿ ಪಾಂಡವರು ಗೆದ್ದಿದ್ದೇವೆ ಅಂತ ನಿಶ್ಚಿಂತ ಮಲ್ಕೊಂಡಿರ್ತಾರೆ, ಅವರ ಶಿಬಿರವನ್ನೇ ಧ್ವಂಸ ಮಾಡಿಬಿಡೋಣ, ನಡೆ. ಅಶ್ವತ್ಥಾಮ, ಇದು ಅನ್ಯಾಯ ಅಲ್ಲೇನು, ಮಲಗಿದವರ ಮೇಲೆ ಆಕ್ರಮಣ ಮಾಡೋದು, ಅವರು ಏನು ಬಹಳ ಮಹಾನ್ಯಾಯ ಮಾಡಿದ್ದಾರೆ, ನಡೆ ಹೋಗೋಣ. ಅಶ್ವತ್ಥಾಮ ಶಿಬಿರದ ಒಳಗೆ ಪ್ರವೇಶ ಮಾಡಿದ್ದಾನೆ, ಕೃತವರ್ಮ ಮತ್ತು ಕೃಪಾಚಾರ್ಯ ಹೊರಗೆ ನಿಂತುಕೊಂಡಿದ್ದಾರೆ.
ಅಶ್ವತ್ಥಾಮಾಚಾರ್ಯರು ಶಿಬಿರದ ಒಳಗೆ ಪ್ರವೇಶ ಮಾಡಬೇಕು ಅಂತಂದಾಗ ರುದ್ರದೇವರು ಅವರನ್ನು ತಡೆದಿದ್ದಾರೆ. ರುದ್ರದೇವರು ಹೇಳ್ತಾರೆ, ಪಾಂಡವರೆಲ್ಲರೂ ರಾತ್ರಿ ಸೂಕ್ತ ಹೇಳಿ ಮಲ್ಕೊಂಡಿದ್ದಾರೆ, ಪಾಂಡವರ ಪಕ್ಷದವರೆಲ್ಲರೂ. ಆದ್ದರಿಂದ ಅವರನ್ನು ನಾನು ಮತ್ತು ದುರ್ಗಾದೇವಿ ಸಂರಕ್ಷಣೆ ಮಾಡ್ತೇವೆ ಅವರನ್ನು ಅಂತ ಕೊಂಡು ಅಶ್ವತ್ಥಾಮಾಚಾರ್ಯ ರುದ್ರದೇವರ ಮೇಲೆ ಅನೇಕ ಪ್ರಯೋಗ ಮಾಡಿದ್ದಾರೆ. ರುದ್ರದೇವರು ಎಲ್ಲ ನುಂಗಿ ಹಾಕಿದ್ದಾರೆ. ಅವ್ರು ಹೇಳ್ತಾರೆ, ನೀನು ದುರ್ಯೋಧನನ ಸಂಗತಿಯಿಂದ ಕೆಟ್ಟ ವ್ಯಕ್ತಿ, ನನ್ನ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ನನ್ನದೇ ವಂಶ ಆಗಿದ್ದರೂ ಏನು ಮಾಡಲಿಕ್ಕೆ ಆಗೋದಿಲ್ಲ, ಆಯ್ತು ಭಗವಂತನ ಸಂಕಲ್ಪ ಇದು ಒಳಗೆ ಹೋಗು ಅಂತ ಕೊಂಡಿದ್ದ. ಒಳಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮುಸು ಮುಸು ಕತ್ತಲಿನಲ್ಲಿ ಮೊದಲನೇ ಶಿಬಿರದಲ್ಲಿ ಪ್ರವೇಶ ಮಾಡಿದರೆ ಅಲ್ಲಿ ಸಿಕ್ಕುವ ದೃಷ್ಟದ್ಯುಮ್ನ ನನ್ನ ಅಣ್ಣ ಸೇನಾಪತಿ, ಪಾಂಡವರ ಸೇನಾಪತಿ, ಅವರ ಅಪ್ಪನನ್ನು ಕೊಂದದಕ್ಕೋಸ್ಕರ ಸಿಟ್ಟಿನಿಂದ ಮಲಗಿದ ಆ ಅಣ್ಣನನ್ನು ಎಬ್ಬಿಸಿದ್ದಾರೆ, ನಿದ್ದೆಗಣ್ಣನಲ್ಲಿ ಯುದ್ಧಕ್ಕೆ ಕರೆದಿದ್ದಾರೆ, ನನ್ನ ಅಣ್ಣನನ್ನು ಕೊಂದು ಹಾಕಿದ್ದ. ಆನಂತರ ಶಿಖಂಡಿಯನ್ನು ಕೊಂದು ಹಾಕಿದ್ದಾರೆ, ಯಾರು ಕೈ ಸಿಗ್ತಾರೆ ಕೊಲ್ತಾ ಇದ್ದಾರೆ. ಇನ್ನೊಂದು ಶಿಬಿರದಲ್ಲಿ 5 ಜನ ಪಾಂಡವರು ಮಲ್ಕೊಂಡಂತೆ ಕಾಣಿಸ್ತು, ಎಬ್ಬಿಸ್ಲಿಕ್ಕೆ ಹೋಗಲಿಲ್ಲ. ಖಡ್ಗ ತೆಗೆದುಕೊಂಡು ಸರ 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 5 ಜನರ ಕುತ್ತಿಗೆಯನ್ನು ಕತ್ತರಿಸಿ ಅದನ್ನು ಎಲ್ಲರ ಕೂದಲುಗಳನ್ನು ಕಟ್ಟಿ ಹೇಗೆ ತೆಂಗಿನಕಾಯಿಗಳನ್ನು ಮೇಲೆ ಸಿಪ್ಪೆಯಲ್ಲಿ ಕಟ್ಟಿಕೊಂಡು ಹಾಗೆ ದುರ್ಯೋಧನ ತೋರಿಸ್ಬೇಕು ಅಂತ ಓಡ್ತಾ ಹೋಗಿದ್ದಾನೆ. ಪಾಂಡವರನ್ನು ಕೊಂದಿದ್ದೇನೆ, ಆದರೆ ಅವರು ಕೊಂದದ್ದು ಪಾಂಡವರನ್ನಲ್ಲ, ನನ್ನ 5 ಜನ ಮಕ್ಕಳನ್ನು. ಪ್ರತಿವಿಂಧ್ಯ ಶ್ರುತ ಸೋಮ ಶ್ರುತಾನೇಕ ಶ್ರುತಕ್ರಿಯ, ಈ 5 ಜನ ಮಕ್ಕಳು ಒಬ್ಬೊಬ್ಬರಿಂದ ಒಬ್ಬ ಪಾಂಡವರಿಂದ ಹುಟ್ಟಿರ್ತಕ್ಕಂಥವರು. ಆದರೆ ದೊಡ್ಡವರಾಗಿದ್ದರು, 18 ದಿನ ಯುದ್ಧದಲ್ಲಿ ಸಾಯದೇ ಎಲ್ಲ ಅನೇಕ ಸಲ ಅನೇಕ ಜನ ವೀರನ್ನು ಕೊಂದಿದ್ರು, ಮಹಾಪರಾಕ್ರಮಿಗಳು. ಮಲಗಿದವರನ್ನು ಹೋಗಿ ದುರ್ಯೋಧನ ಸ್ವಲ್ಪ ಪ್ರಾಣ ಇತ್ತು, ನೋಡು ಪಾಂಡವರು ತಲೆ ತಂದಿದ್ದೇನೆ ಅಂತ ತೋರಿಸಿದರು. ಆದರೆ ಪಾಂಡವರ ತಲೆ ಆಗಿರಲಿಲ್ಲ. ದುರ್ಯೋಧನ ಗುರುತಿಸ್ತಾನೆ, ಇಲ್ಲ ಇವರು ಪಾಂಡವರ ತಲೆ ಅಲ್ಲ, ಪಾಂಡವರ ಮಕ್ಕಳ ತಲೆ. ಆಯ್ತಲ್ಲ, ಪಾಂಡವರು ಮುದುಕರಾಗಿದ್ದಾರೆ, ಮಕ್ಕಳು ಹೋದರು, ಪಾಂಡವರ ಸಂತತಿ ಮುಗೀತು, ಇನ್ನಾದರೂ ಸುಖದಿಂದ ಪ್ರಾಣ ಬಿಡುವಂತೆ ಕೊಂಡಂತಂದಾಗ ದುರ್ಯೋಧನ ಇಲ್ಲ, ನನ್ನ ಹೆಂಡತಿಯಲ್ಲಿ ಸಂತಾನ ಬೆಳೆಸಿ ಅಂತ ಕೊಂಡಂತೇಳಿ ಸತ್ತೋಗಿದ್ದ. ಈ ಸುದ್ದಿ ಮೊದಲು ತಿಳಿದದ್ದು ಭೀಮಸೇನನಿಗೆ. ಭೀಮಸೇನ ನಕುಲನನ್ನೇ ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಅಶ್ವತ್ಥಾಮಾಚಾರನ್ನು ಬೆನ್ನಟ್ಟಿದ್ದಾನೆ. ಅಶ್ವತ್ಥಾಮಾಚಾರ ಓಡ್ತಾ 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 ಭೀಮನಿಗೆ ಉಳಿಸುವ ಭೀಮನ ಎದುರಿಗೆ ನಾನು ನಿಲ್ಲಕ್ಕೆ ಆಗೋದಿಲ್ಲ ಅಂತ ಕೊಂಡಂತೇಳಿ ವೇದವ್ಯಾಸರು ಇರುವ ಸ್ಥಳಕ್ಕೆ ಬಂದಿದ್ದಾರೆ, ಗಂಗಾ ನದಿ ತೀರಕ್ಕೆ. ಅಲ್ಲಿ ಬಂದು ಭೀಮ ಇಲ್ಲಾದರೂ ಏನು ಮಾಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ, ಆದರೆ ಈ ಸಂದರ್ಭದಲ್ಲಿಯೂ ಕೂಡ ಭೀಮ ಕರೀತಾನೆ, ದುಷ್ಟ ಕೆಲಸ ಮಾಡಿದ್ದೆ, ಸಾಯ್ಲಿಕ್ಕೆ ತಯಾರಾಗುವಂತ ತಿಳ್ಕೊಂಡಂತ. ಭೀಮನಿಗೆ ಅಸ್ತ್ರ ಯುದ್ಧ ಬರೋದಿಲ್ಲ ಅಂತ ತಿಳ್ಕೊಂಡಂತೇಳಿ ವೇದವ್ಯಾಸದವರ ಆಶ್ರಮದ ಸಮೀಪದಲ್ಲಿ ಎಲ್ಲ ಅಸ್ತ್ರಗಳನ್ನು ಭೀಮನ ಮೇಲೆ ಪ್ರಯೋಗ ಮಾಡಿದರೆ ಭೀಮ ಸರ್ವಜ್ಞ, ಎಲ್ಲ ಪ್ರತ್ಯಸ್ತ್ರಕ್ಕೆ ಉತ್ತರ ಕೊಟ್ಟಿದ್ದಾನೆ. ಅಶ್ವತ್ಥಾಮಾಚಾರ ಹತ್ರ ಯಾವ ಅಸ್ತ್ರ ಉಳಿಲಿಲ್ಲ, ಕೊನೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಇದರಿಂದ ಸಂಪೂರ್ಣವಾಗಿರ್ತಕ್ಕಂಥ ಪಾಂಡವರ ಸಂತತಿ ನಾಶವಾಗಲಿ ಅಂತ ತಿಳ್ಕೊಂಡು, ಪಾಂಡವರ ಪಂಚಾಲರು ನಿರ್ನಾಮವಾಗಲಿ ಅಂತ ತಿಳ್ಕೊಂಡಂತೆ. ಅದೇ ವೇಳೆಗೆ ಕೃಷ್ಣ ಅರ್ಜುನನ ಕರೆದುಕೊಂಡು ಬಂದಿದ್ದಾನಲ್ಲಿ, ಕರೆದುಕೊಂಡು ಹೇಳ್ತಾನೆ, ಅರ್ಜುನ ಬ್ರಹ್ಮಾಸ್ತ್ರವನ್ನು ಬಿಡುವಂತ. ಇಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ ಮನುಷ್ಯರ ಮೇಲೆ ಬಿಡೋದು ಬೇಡ ಅಂತ. ಮನುಷ್ಯರ ಮೇಲೆ ಬಿಡ್ತೀವಿ, ಆ ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರದ ಮೇಲೆ ಬಿಡು, ಭಾಳ ವಿಚಾರ ಮಾಡ್ಲಿಕ್ಕೆ ಹೋಗೋಣ, ಹೇಳ್ದಾಗ ಕೇಳು.
ಎರಡು ಬ್ರಹ್ಮಾಸ್ತ್ರಗಳು ಒಂದಕ್ಕೊಂದು ತಿಕ್ಕಾಡ್ತಾ ಇವೆ. ಇದು ಅದನ್ನು ಹಿಂಸರಿಸ್ತಾ ಇದೆ, ಇದು ಇದನ್ನು ಸರಿಸ್ತಾ ಇದೆ. ಎರಡು ಆಟಮ್ ಬಾಂಬ್ಗಳು, ಅದರಿಂದ ಹುಟ್ಟಿರ್ತಕ್ಕಂಥ ಬೆಂಕಿ ಸಂಪೂರ್ಣ ಕಾಡು ಸುಟ್ಟು ಹೋಯಿತು. ಇನ್ನು ಬೆಳೀತಾ ಇದೆ. ಆ ಕಾಲದಲ್ಲಿ ವೇದವ್ಯಾಸರು ಹೇಳ್ತಾರೆ, ಇದು ಭಾಗವತ ಕಥೆ ಸರಿ ಹೇಳ್ತಾ ಇದ್ದಾನೆ, ವೇದವ್ಯಾಸರು ನಾರದರನ್ನು ಕರೆದುಕೊಂಡು ಎರಡರ ಮಧ್ಯದಲ್ಲಿ ಬಂದಿದ್ದಾರೆ, ಎರಡನ್ನು ನಿಲ್ಲಿಸಿದ್ದಾರೆ. ಇಬ್ಬರು ಮೂರ್ಖರಾಗಿದ್ದೀರ, ಇದನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡಬಾರದು ಅಂತ ಅನ್ನೋದನ್ನು ನಿಯಮ ಇದೆಯಲ್ಲ. ಅಂದರೆ ಹಿಂದಿನ ಕಾಲಕ್ಕೆ ಅಟಂಬ ಮನುಷ್ಯರ ಮೇಲೆ ಪ್ರಯೋಗ ಮಾಡ್ತಿರಲಿಲ್ಲ. ಅರ್ಜುನ ಉಪಸಂಹಾರ ಮಾಡು, ಅರ್ಜುನ ಹೇಳ್ತಾನೆ ಸ್ವಾಮಿ ಉಪಸಂಹಾರ ಮಾಡಿದರೆ ಅದು ಬಂದು ನಮ್ಮನ್ನು ಸಂಹಾರ ಮಾಡಿಬಿಡ್ತದೆ. ವೇದವ್ಯಾಸ ಹೇಳ್ತಾನೆ ನಾನು ನೋಡ್ಕೊಳ್ತೇನೆ. ಅರ್ಜುನ ಉಪಸಂಹಾರ ಮಾಡಿದ್ದಾನೆ. ಅಶ್ವತ್ಥಾಮಾಚಾರ್ಯ ಹೇಳಿದ್ದಾರೆ ಉಪಸಂಹಾರ ಮಾಡು. ಆಗ ಅರ್ಜುನ ಹೇಳ್ತಾನೆ ಉಪಸಂಹಾರ ಮಾಡಬೇಕಾಗಿದ್ದರೆ ಆ ವ್ಯಕ್ತಿ ಗೃಹಸ್ಥನಾಗಿರಲಿ ಬ್ರಹ್ಮಚಾರಿ ಆಗಿರಲಿ ನೈಷ್ಠಿಕ ಬ್ರಹ್ಮಚಾರ್ಯದಿಂದ ಇರಬೇಕು ಅವನು. ನೀವು ಪ್ರಶ್ನೆ ಬರ್ಬೋದಲ್ಲ, ನಾಲ್ಕು ಜನ ಹೆಂಡತಿಯರ ಅರ್ಜುನನಿಗೆ ನೈಷ್ಠಿಕ ಬ್ರಹ್ಮಚಾರ್ಯ ಹೇಗೆ ಉಳಿದಿತ್ತು? ಇವನು ಮದುವೆ ಆಗದೆ ಇರತಕ್ಕಂಥ ಅಶ್ವತ್ಥಾಮಾಚಾರ್ಯ ನೈಷ್ಠಿಕ ಬ್ರಹ್ಮಚಾರ್ಯ ಹೊರಟೋಗಿತ್ತು ಹೇಗೆ? ಅರ್ಜುನ ಮದುವೆ ಆಗಿದ್ದರೂ ಕೂಡ ಶಾಸ್ತ್ರದಲ್ಲಿ ನಿಯಮ ಇದೆ, ಯಾವ ದಿನಗಳಲ್ಲಿ ಹೆಂಡತಿ ಜೊತೆಗಿರಬೇಕು, ಯಾವ ದಿನಗಳಲ್ಲಿ ಇರಬಾರದು, ಆ ನಿಯಮವನ್ನು ಪರಿಪಾಲಿಸಿದರೆ ಅವರ ಬ್ರಹ್ಮಚರ್ಯಕ್ಕೆ ಹಾನಿಯಾಗೋದಿಲ್ಲ. ಅರ್ಜುನ ಆ ನಿಯಮದಿಂದ ಇದ್ದ, ಉಪಸಂಹಾರ ಮಾಡಿದ. ಅರ್ಜುನ ಬಾಣ ಬಿಡುವಾಗ ಏನು ಹೇಳ್ದ? ಸ್ವಸ್ತಿಸ್ತು ದ್ರೋಣಪುತ್ರಾಯ, ನಾನು ಬಿಡುವ ಬ್ರಹ್ಮಾಸ್ತ್ರದಿಂದ ಅಶ್ವತ್ಥಾಮಾಚಾರ್ಯ ಸುರಕ್ಷಿತವಾಗಿರಲಿ. ಯಾಕೆ? ಅವರನ್ನು ತಂದೆ ಕೊಟ್ಟ ಅಸ್ತ್ರ. ಆ ನಂತರ ಜಗತ್ತಿನಲ್ಲಿ ಯಾರೂ ನಾಶವಾಗದೇ ಇರಲಿ, ನಾವು ಪಾಂಡವರು ನಾಶವಾಗದೇ ಇರಲಿ, ಮೊದಲು ಗುರುಪುತ್ರ, ಆನಂತರ ಜಗತ್ತಿನ ಜನರು, ಆನಂತರ ಎಷ್ಟು ನಿಸ್ವಾರ್ಥವಾದ ಭಾಗ. ಅಶ್ವತ್ಥಾಮ ಬಿಟ್ಟದ್ದು ಪಾಂಚಾಲರು ಪಾಂಡವರು ನಿರ್ನಾಮವಾಗಲಿ ಅಂತ ತಿಳ್ಕೊಂಡಂತೆ. ಅಶ್ವತ್ಥಾಮಾಚಾರ್ಯ ವಿಲಿ ವಿಲಿ ಒದ್ದಾಡ್ತಾ ಇದ್ದಾರೆ, ಉಪಸಂಹಾರ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆಗ ವೇದವ್ಯಾಸರು ಹೇಳ್ತಾರೆ ಅಶ್ವತ್ಥಾಮ ಉಪಸಂಹಾರ ಮಾಡಲಿಕ್ಕೆ ಆಗ್ತಾ ಇದ್ದಲ್ಲ, ವಿಸರ್ಜನೆ ಮಾಡು ಪಾಂಡವರ ಮೇಲೆಲ್ಲ. ಯುದ್ಧದಲ್ಲಿ ಅಭಿಮನ್ಯು ಮೃತನಾಗಿದ್ದಾನೆ, ಅವನ ಮೃತ ಶರೀರದ ಮೇಲೆ ಇದನ್ನು ಪ್ರಯೋಗ ಮಾಡು, ವಿಸರ್ಜನೆ ಮಾಡು, ಅದು ಸುಟ್ಟು ಹೋಗ್ತದೆ, ಹೇಗೂ ಅದನ್ನು ಸುಡಬೇಕಾಗಿದೆ. ಇಲ್ಲ ಇಲ್ಲ, ನಾನು ಪಾಂಡವರನ್ನು ಬಲಿ ತೆಗೆದುಕೊಳ್ಳೋಕ್ಕಾಗದೇ ಇದ್ದರೂ ಕೂಡ ಪಾಂಡವರ ವಂಶ ಉತ್ತರೆಯ ಗರ್ಭದಲ್ಲಿದ್ದ ಗರ್ಭದ ಮೇಲೆ ವಿಸರ್ಜನೆ ಮಾಡ್ತೇನೆ ಅಂತ ತಿಳ್ಕೊಂಡಂತಾಳೆ. ಯಾರು ತಡೀತಾರೆ ನೋಡಲಿ ಅಂತ ತಿಳ್ಕೊಂಡಂತ ಕೃಷ್ಣನಕ್ತ ಹೇಳ್ತಾನೆ ಅಶ್ವತ್ಥಾಮ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಗರ್ಭದಲ್ಲಿಯೂ ಯಾವಾಗಲೂ 9 ತಿಂಗಳು ಎಲ್ಲ ಶಿಶುಗಳನ್ನು ಸಂರಕ್ಷಣೆ ಮಾಡುವ ನಾನು ಉತ್ತರೇ ಗರ್ಭವನ್ನು ನಾನು ಉಳಿಸೋದಿಲ್ಲವೇನು? ಅಶ್ವತ್ಥಾಮಾಚಾರ್ಯ ಉತ್ತರಗರ್ಭದಲ್ಲಿ ಪ್ರಯೋಗ ಮಾಡಿದರೆ ಅದೇ ವೇಳೆಗೆ ನಾನು ಸುಭದ್ರ ಉತ್ತರ ಕುಮಾರಿ ಅವರನ್ನು ಕರೆದುಕೊಂಡು ಬರ್ತಾ ಇದ್ದು, ಪಾಪ ಗಂಡನನ್ನು ಕಳೆದುಕೊಂಡು ಬಹಳ ದುಃಖಿತಳಾಗಿದ್ಲು. ಬ್ರಹ್ಮ ಬೆಂಕಿ ಬಳ್ತಾ ಇದೆ, ಉತ್ತರ ಕುಮಾರಿ ಅಂತೇಳಿ ಕೃಷ್ಣ ಕೃಷ್ಣ ಕೃಷ್ಣ, ಬೇಕಾದರೆ ನನ್ನನ್ನು ಸುಡಲಿ, ಹೇಗೂ ಗಂಡ ಹೋಗಿದ್ದಾನೆ, ನಾನು ಜೀವಿತ ಪ್ರಯೋಜನ. ಆದರೆ ಪಾಂಡವರ ಇದೊಂದು ಕೂಸು ಉಳಿದಿದೆ, ಈ ವಂಶ ಕೊಡಿ ಉಳಿಸು, ಏನಾದರೂ ಮಾಡಿ ಉಳಿಸು ಪರಮಾತ್ಮ ಅಂತ ಅಂದಾಗ ಭಗವಂತ ಸೂಕ್ಷ್ಮವಾದ ರೂಪವನ್ನು ತೆಗೆದುಕೊಂಡು ಆ ಮಗುವನ್ನು ಉಳಿಸಿದ್ದಾನೆ. ಪಾಂಡವರ ಕುಡಿ ಉಳಿಯಿತು, ನನ್ನ ಮಕ್ಕಳು ಹೋದರು.
ಏನು ದ್ರೌಪದಿ? ವಾಯುದೇವರು ಎಲ್ಲರ ಜೀವ ಕೊಡತಕ್ಕಂಥ ವಾಯುದೇವರೇ ನಿನ್ನ ಗಂಡ, ಅವರ ಜೊತೆಯಲ್ಲಿ ಎಲ್ಲ ತಕ್ಕ ಇರ್ತಕ್ಕಂಥವರನ್ನು ಮಕ್ಕಳನ್ನು ಯಾಕೆ ಕಳೆದುಕೊಂಡಿ ಅಂತ ನೀವು ಕೇಳಬಹುದು. ಎಲ್ಲ ವಿಷಯ ಹೀಗೆ ಹೇಳಿದರೆ ಆಗೋದಿಲ್ಲ. ಅಜ್ಞಾನ ಸತ್ತ ಮೇಲೆಯೂ ಕೂಡ ದ್ರೌಪದಿ 5 ಮಕ್ಕಳು ಹೋಗ್ತಾರೆ ಅಂದರೆ ಸಕಲ ವಿದ್ಯೆ, ಸಕಲ ವಿದ್ಯಾ ಸ್ವರೂಪಳಾಗಿರ್ತಕ್ಕಂಥ ದ್ರೌಪದಿ 5 ಮಕ್ಕಳು ಸಾಯ್ತಾರೆ ಅಂದರೆ ಏನರ್ಥ? ಅದು ಕೂಡ ಭೀಮ ಇರುವಾಗ, ಅಂದರೆ ಭೀಮ ಬೇರೆಸಿ ಬರೆದಲ್ಲಿದ್ದ. ನನ್ನ ಮಕ್ಕಳು ಯಾಕೆ ಹೋದರು? ಮುಂದೆ ಅಶ್ವತ್ಥಾಮಾಚಾರ ಗತಿ ಏನಾಯಿತು? ಈಗಾಗಲೇ ವೇಳೆ ಹಾಳಾಗಿದೆ ಅಲ್ಲ, ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತಿನ ರಾತ್ರಿ ನನಗೆ ಕರಾಳ ರಾತ್ರಿ ಆಗಿದ್ದರೂ ಕೂಡ ಒಂದು ಮಾತು ನೆನಪಿಟ್ಕೊಳ್ಳಿ, ಮನುಷ್ಯನಿಗೆ ಒಂದು ಅದ್ಭುತವಾದ ತನ್ನ ಉದ್ದೇಶವನ್ನು ಪೂರ್ತಿಗೊಳಿಸಬೇಕಾಗಿದ್ದರೆ ಕೆಲವು ಸಲ ಕೆಲವು ಭಾಗವನ್ನು ತ್ಯಾಗ ಮಾಡಬೇಕಾಗ್ತದೆ. ಆ ತ್ಯಾಗಕ್ಕೆ ನಾನು ಮತ್ತು ಭೀಮ ಮುಖ್ಯವಾಗಿರ್ತಕ್ಕಂಥ ಸಾಕ್ಷ್ಯಗಳು. ಅದು ಹೇಗೆ ಎಂತು ಅಂತ ಅನ್ನೋದನ್ನು ನಾಳಿನ ದಿವಸ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಿಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ, ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶ ಆಶೇಷಾನ್ ಆಶುಧನ್ವಂತರೇ ಹರೇ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡ ಜಾತ ನಶ್ಯಂತ ಸಕಲ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.